ॐ योऽन्तः प्रविश्य मम वाचमिमां प्रसुप्तां सञ्जीवयद्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलं यशो धैर्यं निर्भयत्वमरोगता अजाड्यं वाक्पटुत्वञ्च हनूमस्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्देहयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः महाभारतदली वैशम्पायनरु जनमे ಪಾಂಡವರ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಪಾಂಡವರು ಕೃಷ್ಣನನ್ನು ಶಾಂತಿದೂತನನ್ನಾಗಿ ಹಸ್ತಿನಪುರಕ್ಕೆ ಕಳಿಸಿಕೊಟ್ಟಿದ್ದಾರೆ ಕೃಷ್ಣ ಶಾಂತಿದೂತನಾಗಿ ಬರ್ತಾ ಇದ್ದಾನೆ ಬರುವಂತಹ ಸಂದರ್ಭದಲ್ಲಿ ಮಾರ್ಗದಲ್ಲಿ ಏನೇನು ಶುಭ ಶಕುನಗಳು ಕೃಷ್ಣನಿಗೆ ಕಾಣಿಸಿದವು ಅದನ್ನು ಮಹಾಭಾರತ ತಿಳಿಸ್ಕೊಂಡು ಹೋಯಿತು ಹಾಗೆ ಕೃಷ್ಣ ಹೋಗಬೇಕಾದ್ರೆ ಮಧ್ಯದಲ್ಲಿ ಅನೇಕ ಋಷಿಗಳು ಪರಶುರಾಮದೇವರು ವೇದವ್ಯಾಸರು ಇವರೆಲ್ಲರೂ ಕೂಡ ಕೃಷ್ಣನೊಟ್ಟಿಗೆ ತಾವು ಸೇರಿಕೊಂಡು ಯಾಕಂದರೆ ನಾವು ಕೂಡ ಆ ಸಭೆಗೆ ಬರ್ತೇವೆ ಅನ್ನುವ ಕಾರಣದಿಂದಾಗಿ ಕೃಷ್ಣ ಅವರೊಟ್ಟಿಗೆ ತಾನು ಮುಂದೆ ಹೋಗ್ತಾ ಇದ್ದಾನಂತೆ ಹೋಗಬೇಕಾದ್ರೆ ಮಹಾಭಾರತ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ತದೆ ಎತ್ರ ಎತ್ತಥ ವಾರ್ಷ್ಣೇಯು ವರ್ತತೆ ಪಥಿ ಭಾರತ ತತ್ರ ತತ್ರ ಸುಖೋ ವಾಯುಸರ್ವಂ ಚಾಸೀತ್ ಪ್ರದಕ್ಷಿಣಂ ಕೃಷ್ಣ ಎಲ್ಲೆಲ್ಲ ಹೋಗ್ತಾನೆ ಅಲ್ಲೆಲ್ಲ ಕಡೆ ಮಂದ ಮಾರುತ ನಿಧಾನವಾಗಿ ಗಾಳಿ ಬೀಸ್ತದಂತೆ ಅದು ಹೇಗೆ ಒಳ್ಳೆ ಪರಿಮಳವನ್ನು ಹೊತ್ತು ಬಂದಂತಹ ಗಾಳಿ ಬೀಸ್ತದಂತೆ ಅದು ಹೇಗೆ ಪ್ರದಕ್ಷಿಣಾಕಾರವಾಗಿ ತಾನು ಬೀಸ್ತಾ ಇದೆಯಂತೆ ಕೃಷ್ಣ ಹೋದಲ್ಲೆಲ್ಲ ಅಷ್ಟು ಮಾತ್ರ ಅಲ್ಲ ಕೃಷ್ಣ ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾನೆ ವವರ್ಷ ಪುಷ್ಪ ವರ್ಷಂಚ ಕಮಲಾನಿಚಭೂರುಷ ಪುಷ್ಪದ ಮಳೆ ಆಗ್ತಾ ಇದೆಯಂತೆ ಹೂವಿನ ಮಳೆ ಹೂವಿನ ಮಳೆ ಆಗ್ತಾ ಇದೆಯಂತೆ ಕೃಷ್ಣನ ಮೇಲೆ ಕಮಲವೇ ಮುಂತಾದಂತಹ ಹೂವುಗಳೆಲ್ಲ ಕೃಷ್ಣನ ಮೇಲೆ ಬೀಳ್ತಾ ಇದೆಯಂತೆ ವಾಸ್ತವಿಕವಾಗಿ ಈ ಪುಷ್ಪವೃಷ್ಟಿ ಅಥವಾ ಪುಷ್ಪದ ಮಳೆ ಹೂವಿನ ಮಳೆ ಅನ್ನೋದು ತನ್ನಷ್ಟಕ್ಕೆ ಆಗ್ತಾ ಇರುವುದಲ್ಲ ಮತ್ತು ಮೇಲಿನಿಂದ ಆಕಾಶದಲ್ಲಿ ಬ್ರಹ್ಮಾದಿ ದೇವತೆಗಳು ಕೃಷ್ಣನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ ಯಾಕೋಸ್ಕರ ಅಂದರೆ ಭಗವಂತ ಇಂಥ ಕೆಲಸಕ್ಕೆ ಹೊರಟಿದ್ದಾನೆ ಅಂತ ಅಂದು ಹೇಳಿದರೆ ದೇವರು ಅಂತ ಹೇಳಿದರೆ ನಾವು ಏನು ಓ ಬರೀ ಮೇಲೆ ಇರುವವನು ಮಾತ್ರ ಅಂತ ಯಾಕಂದರೆ ಯಾರೇ ಒಬ್ಬರು ದೊಡ್ಡ ಸ್ಥಾನದಲ್ಲಿರುವವರು ಸಣ್ಣ ಕೆಲಸಕ್ಕೆ ಹೋಗೋದು ಅಂತಿಲ್ಲ ಆದರೆ ಕೃಷ್ಣ ತನ್ನ ಭಕ್ತರಿಗೋಸ್ಕರ ಯಾವುದೇ ಕೆಲಸಕ್ಕೂ ತಾನು ತಯಾರಿದ್ದಾನೆ ಎಂತಹ ಭಕ್ತ ವಾತ್ಸಲ್ಯ ಭಗವಂತನಲ್ಲಿರುವ ಭಕ್ತ ವತ್ಸಲತೆ ಅದನ್ನು ಕಾಣುತ್ತಾ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ ಸಂಚನ್ನೋ ಬ್ರಾಹ್ಮಣೈ ರಾಜನ್ ತತ್ರ ತತ್ರ ಮಹಾಭುಜ ಅರ್ಚತೆ ಮಧುಪರ್ಕೈಶ್ಚ ವಸುಭಿಶ್ಚ ವಸುಪ್ರದಹ ಅಂತ ಹೇಳ್ತಾನೆ ಎಲ್ಲೆಲ್ಲೆಲ್ಲೆಲ್ಲಿ ಕೃಷ್ಣ ಹೋಗ್ತಾನೆ ದಾರಿಯಲ್ಲಿ ಅಲ್ಲೆಲ್ಲ ಬ್ರಾಹ್ಮಣರು ಸುತ್ತುವರಿತಾರಂತೆ ಕೃಷ್ಣನನ್ನು ಕೃಷ್ಣನನ್ನು ಸುತ್ತುವರಿದು ಕೃಷ್ಣನಿಗೆ ಪೂರ್ಣಕುಂಭ ಸ್ವಾಗತವನ್ನು ಮಾಡಿ ಕೃಷ್ಣನಿಗೆ ಅರ್ಘ್ಯ ಪಾದ್ಯ ಅಂದರೆ ಎಲ್ಲ ಉಪಚಾರವನ್ನು ಮಾಡಿ ಪೂಜೆ ಮಾಡ್ತಾರಂತೆ ಯಾಕಂದರೆ ಇಲ್ಲಿವರೆಗೆ ನಾವು ಪ್ರತಿಮೆಯಲ್ಲಿ ಪೂಜೆ ಮಾಡ್ತಾ ಇದ್ವು ಕೃಷ್ಣನನ್ನು ಅಥವಾ ಫೋಟೋದಲ್ಲಿ ಪೂಜೆ ಮಾಡ್ತಾ ಇದ್ವು ಈಗ ಸಾಕ್ಷಾತ್ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಆ ಕೃಷ್ಣನಿಗೆ ಎಲ್ಲ ಕಡೆಯಿಂದಲೂ ಬ್ರಾಹ್ಮಣರು ಬಂದು ಪೂಜೆಯನ್ನು ಮಾಡ್ತಾರೆ ಅಂದರೆ ಆಗಿನ ಕಾಲದಲ್ಲಿ ಕೃಷ್ಣ ಅಂತ ಹೇಳಿದರೆ ಎಷ್ಟು ಪೂಜ್ಯನಾಗಿದ್ದ ಬ್ರಾಹ್ಮಣರ ದೃಷ್ಟಿಯಲ್ಲಿ ಜ್ಞಾನಿಗಳ ದೃಷ್ಟಿಯಲ್ಲಿ ಅದನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ ತಂ ಕಿರಂತಿ ಮಹಾತ್ಮಾನಂ ವನ್ಯೇ ಪುಷ್ಪೈ ಸುಗಂಧಿಭಿ ಸ್ತ್ರೀಯ ಪಥಿ ಸಮಾಗಮ್ಯ ಸರ್ವಭೂತ ಹಿತೇರಥಂ ಅದೇ ರೀತಿ ಕೃಷ್ಣ ಹೋಗ್ತಾ ಇದ್ದರೆ ದಾರಿಯಲ್ಲಿ ಸ್ತ್ರೀಯರು ಆ ಕಡೆ ಈ ಕಡೆ ಎಲ್ಲೆಲ್ಲಿ ಕೃಷ್ಣ ಹೋಗ್ತಾನೆ ಆ ದಾರೆಯ ಎಕ್ಕೆಲೆಗಳಲ್ಲಿ ಆ ಕಡೆ ಈ ಕಡೆ ಸ್ತ್ರೀಯರು ನಿಂತಿರ್ತಾರಂತೆ ನಿಂತು ಕೃಷ್ಣನ ಮೇಲೆ ಪುಷ್ಪವನ್ನು ಎರಚುತ್ತಾರಂತೆ ಅಂದರೆ ಕೃಷ್ಣನ ಮೇಲೆ ಪುಷ್ಪವನ್ನು ಎರಚುವ ಮೂಲಕ ತಮ್ಮ ಪೂಜೆಯನ್ನು ಮಾಡ್ತಾರಂತೆ ಎಲ್ಲ ಸ್ತ್ರೀಯರು ಕೂಡ ಹೀಗೆ ಪಶ್ಯನ್ ಬಹು ವಿಧಾನ್ ಗ್ರಾಮಾನ್ ರಮ್ಯಾನ್ ಹೃದಯ ತೋಷಣಾನ್ ಕೃಷ್ಣ ಬೇರೆ 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 ಗ್ರಾಮಗಳನ್ನು ಬೇರೆ ಬೇರೆ ನಗರಗಳನ್ನು ದಾಟ್ತಾ ದಾಟ್ತಾ ಹೋಗ್ತಾ ಇದ್ದಾನಂತೆ ಎಲ್ಲ ಕೃಷ್ಣ ಎಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಕೂಡ ಉತ್ಸವದ ವಾತಾವರಣ ಅಂದರೆ ಕೃಷ್ಣ ಹೋದಲ್ಲೇ ಉತ್ಸವ ತಾನೆ ಕೃಷ್ಣ ಇರುವಲ್ಲೇ ಉತ್ಸವ ಅಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇದೆಯಂತೆ ಪುರಾಣಿ ವಿಧಿ ಚಕ್ರಾಮ ರಾಷ್ಟ್ರಾಣಿ ನಗರಾಡಿಚ ಅನೇಕ ಗ್ರಾಮಗಳು ಅನೇಕ ನಗರಗಳು ಅನೇಕ ರಾಜ್ಯಗಳು ಇವುಗಳನ್ನು ದಾಟಿಕೊಂಡು ದಾಟಿಕೊಂಡು ಹೋಗ್ತಾ ಇದ್ದಾನಂತೆ ಹ್ಯಾದ್ದರು ಜನಗಳು ನೋಡಿ ಆಗಿನ ಕಾಲದಲ್ಲಿ ಜನಗಳು ಹೇಗಿದ್ದರು ಅದನ್ನು ಹೇಳ್ತಾರೆ ನಿತ್ಯ ನಿತ್ಯಂ ಹೃಷ್ಟಾಸು ಮನಸಃ ಆಗಿನ ಕಾಲದಲ್ಲಿ ಜನಗಳೆಲ್ಲ ನಿತ್ಯವೂ ಸಂತೋಷದಿಂದ ನೋಡಿ ಎಲ್ಲರೂ ಸಂತೋಷ ಇತ್ತಂತೆ ಪ್ರತಿಯೊಬ್ಬರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂದರೆ ಈ ಏನು ವರ್ಣಾಶ್ರಮ ವ್ಯವಸ್ಥೆ ಏನಿದೆ ಜಾತಿಯ ವ್ಯವಸ್ಥೆ ಅನ್ನೋದು ಅಚ್ಚು ಅಚ್ಚು ಪ್ರತಿಯೊಬ್ಬರೂ ಅವರವರ ಜಾತಿಯ ಕರ್ಮವನ್ನೇ ಮಾಡ್ತಾಯಿದ್ರು ಆದರೆ ಎಲ್ಲರೂ ಕೂಡ ಸಂತೋಷದಿಂದ ಇದ್ರಂತೆ ಕಾರಣ ಏನಂದರೆ ಸಹ ಎಲ್ಲರ ಮನಸ್ಸು ತುಂಬ ಚೆನ್ನಾಗಿತ್ತಂತೆ ಒಳ್ಳೆ ಮನಸ್ಸಂತೆ ಅಂದರೆ ಈ ಆಸೆ ಸಿಟ್ಟು ದ್ವೇಷ ಅಹಂಕಾರ ಮೋಸ ಕಪಟ ವಂಚನೆ ಇದೇನೂ ಇಲ್ಲದೇ ಇರುವಂತಹ ಮನಸ್ಸು ಆಗಿನ ಕಾಲದ ಜನರದ್ದು ಮನಸ್ಸು ಅಂಥವರಂತೆ ಅಷ್ಟು ಮಾತ್ರ ಅಲ್ಲ ಭಾರತೈರಭಿರಕ್ಷಿತ ಭರತ ವಂಶದಲ್ಲಿ ಬಂದಂತಹ ರಾಜರುಗಳಿಂದ ರಕ್ಷಿಸಲ್ಪಟ್ಟವರು ಇವರೆಲ್ಲರೂ ಅಂದರೆ ಕೃಷ್ಣ ಎಲ್ಲಿ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಲ್ಲಿ ಇವಾಗ ವಿಶೇಷವಾಗಿ ಧೃತರಾಷ್ಟ್ರ ಮುಂತಾದವರು ರಕ್ಷಣೆ ಮಾಡ್ತಾ ಇದ್ದಾರೆ ದುರ್ಯೋಧನಾದಿಗಳು ದುಷ್ಟರಿರಬಹುದು ಆದರೆ ರಾಜ್ಯಪಾಲನೆಯನ್ನು ಮಾಡ್ತಾ ಇರೋನು ಧೃತರಾಷ್ಟ್ರ ವಿಶೇಷವಾಗಿ ಧೃತರಾಷ್ಟ್ರನ ಮಂತ್ರಿಯಾದ ಬಿದುರ ಮುಂತಾದವರು ಇರಬೇಕಾದ್ರೆ ದುಷ್ಟತನ ನಡೆಯಲ್ಲ ವಿದುರ ಭೀಷ್ಮ ಮುಂತಾದವರೆಲ್ಲ ಮುತುವರ್ಜಿಯಿಂದಾಗಿ ತಾವು ರಾಜ್ಯವನ್ನು ನೋಡಿಕೊಳ್ತಾ ಇದ್ದಾರೆ ಈ ರೀತಿ ಆ ಭರತವಂಶದ ರಾಜರಿಂದ ರಕ್ಷಿಸಲ್ಪಡ್ತಾ ಇರುವಂತಹ ಪ್ರಜೆಗಳು ನೋದ್ವಿಗ್ನಾ ಯಾವತ್ತಿಂದ ಯಾವತ್ತಿಯವರಿಗೆ ವಿದ್ವಿ ಉದ್ವಿಗ್ನತೆ ಅಂದರೆ ಟೆನ್ಷನ್ನೇ ಇರಲಿಲ್ವಂತೆ ಯಾವ ವಿಷಯದಲ್ಲೂ ಟೆನ್ಷನ್ ಇರಲಿಲ್ವಂತೆ ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಂತೆ ಮತ್ತು ಶತ್ರುಗಳ ಕಾಟವೇ ಇಲ್ಲ ಶತ್ರುಗಳ ಕಾಟ ಇಲ್ಲ ಅದರಿಂದಾಗಿ ಯಾವುದೇ ಉದ್ವಿಗ್ನತೆ ಇಲ್ಲ ಹೃದಯಾನಾಂ ಅಕೋವಿದಾಹ ಎಲ್ಲಿವರೆಗೇನು ಹೆನೆಯಾನಾಮ ಕೋವಿದಾಹ ಅವರಿಗೆ ಈ ಕೆಟ್ಟದ್ದು ಅನ್ನೋದು ಗೊತ್ತೇ ಇಲ್ವಂತೆ ಅಂದರೆ ಆ ಜನಗಳು ಯಾವ ರೀತಿ ಇದ್ರು ಅಂದರೆ ಮೋಸ ಕಪಟ ವಂಚನೆ ದ್ ಗೊತ್ತೇ ಇಲ್ಲವಂತೆ ಅವರಿಗೆ ಮಾಡುವುದಿಲ್ಲ ಗೊತ್ತೇ ಇಲ್ಲ ಅವರಿಗೆ ಅದೇನಂತ ಆ ರೀತಿ ಅಷ್ಟು ಚೆನ್ನಾಗಿದ್ದರಂತೆ ಅಂಥ ಜನಗಳೆಲ್ಲ ನೋಡ್ತಾ ಇದ್ದಾರಂತೆ ಕೃಷ್ಣನ ಅವರನ್ನೆಲ್ಲ ದಾಟ್ಕೊಂಡು ದಾಟ್ಕೊಂಡು ಕೃಷ್ಣ ಹೋದ ಸಂಜೆ ಆಗ್ತಾ ಬಂತು ನಾವು ಮೊದಲೇ ಕೇಳಿದಾಗೆ ಬೆಳಗ್ಗೆ ಹೊರಟವನು ಕೃಷ್ಣ ಒಂದು ಸಾಮಾನ್ಯ ಸೂರ್ಯೋದಯ ಆಗಿ ಮೂರನೆಯ ಮುಹೂರ್ತ ಒಂದೂವರೆ ಗಂಟೆ ಆದಮೇಲೆ ಹೊರಟಿದ್ದಾನೆ ಸಂಜೆ ತನಕ ಪ್ರಯಾಣ ಮಾಡಿದ ಸಾಯಂಕಾಲ ಒಂದು ಗ್ರಾಮ ಅದನ್ನು ವಾಸ್ತವಿಕವಾಗಿ ದಕ್ಷಿಣ ಭಾರತದ ಮಹಾಭಾರತ ಪಾಠದಲ್ಲಿ ಕುಶಸ್ಥಳ ಅಂತ ಹೇಳ್ತಾರೆ ಉತ್ತರ ಭಾರತ ಪಾಠದಲ್ಲಿ ವೃಕಸ್ಥಳ ಅಂತ ಹೇಳ್ತಾರೆ ಅವರಿಗೆ ಒಂದು ಸ್ಥಳ ಕೃಶ ವೃಕಸ್ಥಳ ಇರ್ಬೋದು ಕುಶಸ್ಥಳ ಇರ್ಬೋದು ಆ ಗ್ರಾಮ ಅದನ್ನು ಸೇರಿದ ಅಲ್ಲಿ ಬರ್ತಾ ಹಾಗೆಯೇ ಕೃಷ್ಣ ದಾರುಕನಿಗೆ ಹೇಳಿದಂತೆ ಸರಿ ಇವತ್ತು ಸಂಜೆ ಇದೆ ಇಲ್ಲೇ ರಥವನ್ನು ನಿಲ್ಲಿಸೋಣ ಯಾಕಂದರೆ ಸಾಯಂಕಾಲದ ಸಂಧ್ಯಾ ವಂದನೆ ಮುಂತಾದವುಗಳನ್ನು ನಾನು ಮಾಡಬೇಕು ಅಂತ ಹೇಳಿ ಕೃಷ್ಣ ರಥವನ್ನು ನಿಲ್ಲಿಸಿಕೇಳಿದಂತೆ ಆ ಕುಶಸ್ಥಲದಲ್ಲಿ ಸಾಯಂಕಾಲದ ಸಂಧ್ಯಾ ವಂದನೆ ಮುಂತಾದವುಗಳನ್ನೆಲ್ಲ ಮುಗಿಸಿ ಅಂದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ ಕೃಷ್ಣ ಸಾಕ್ಷಾತ್ ಸರ್ವೋತ್ತಮನಾದ ದೇವರಾದರೂ ಕೂಡ ಸಂಧ್ಯಾ ವಂದನೆ ಇದೆಲ್ಲ ಯಾವುದು ಕರ್ಮ ಮಾಡಬೇಕು ಒಬ್ಬ ವ್ಯಕ್ತಿ ಅದನ್ನು ಕಾಲಕಾಲಕ್ಕೆ ಮಾಡ್ತಾ ಇದ್ದ ಯಾವ್ಯಾವಾಗಲೂ ಅಲ್ಲ ಸರಿಯಾದ ಕಾಲಕ್ಕೆ ಮಾಡ್ತಾ ಇದ್ದ ಈ ರೀತಿ ಸಂಧ್ಯಾ ವಂದನೆಲ್ಲ ಮುಗಿಸಿ ನಂತರ ದಾರುಕನಿಗೆ ಹೇಳ್ತಾನಂತೆ ಇವತ್ತು ಇಲ್ಲೇ ಇರೋಣ ಅಂತ ಈ ರಾತ್ರಿ ಇಲ್ಲೇ ವಾಸ ಮಾಡೋಣ ಅಂತ ಯಾವಾಗ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಯಿತು ಎಲ್ಲ ಜನ ಸೇರಿದ್ದಾರಂತೆ ಅಲ್ಲಿಗೆ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು ಬ್ರಾಹ್ಮಣರೆಲ್ಲ ಬಂದಿದ್ದಾರಂತೆ ಯಾಕಂದರೆ ಬ್ರಾಹ್ಮಣರು ಅಂದರೆ ಕೃಷ್ಣನ ಭಕ್ತರು ಅವರೆಲ್ಲ ಬಂದಿದ್ದಾರಂತೆ ಬಂದು ತಸ್ಮಿನ್ ಗ್ರಾಮೇ ಪ್ರಧಾನಾಸ್ತು ಯ ಆಸನ್ ಬ್ರಾಹ್ಮಣ ನೃಪ ಆರ್ಯಾ ಕುಲೀನಾ ಕ್ರೀಮಂತೋ ಬ್ರಾಹ್ಮೀಂ ವೃತ್ತಿರನುಷ್ಠಿತಾ ಎಂಥವ್ರು ಅಂದರೆ ಒಳ್ಳೆಯ ಕುಲದಲ್ಲಿ ಬಂದವರು ಒಳ್ಳೆಯ ಆಚಾರ ವಿಚಾರದಿಂದ ಕೂಳಿರುಕೊಂಡಿರುವಂಥವರು ಮತ್ತು ಅಧರ್ಮವನ್ನು ಮಾಡುವುದರಲ್ಲಿ ನಾಚುವಂಥವ್ರು ಅಂದರೆ ಧರ್ಮ ಮಾರ್ಗದಲ್ಲಿ ಇರುವಂಥವ್ರು ಅವರೆಲ್ಲ ಕೃಷ್ಣನ ಹತ್ರ ಬಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಂತೆ ಕೃಷ್ಣನಿಗೆಲ್ಲ ಪೂಜೆಯನ್ನು ಮಾಡಿ ಕೃಷ್ಣ ನಮ್ಮನೆಗೆ ಬರಬೇಕು ನಮ್ಮ ಮನೆಗೆ ಬರಬೇಕು ಅಂತ ಅವರೆಲ್ಲ ಸ್ವಾಗತ ಮಾಡ್ತಾ ಇದ್ದಾರಂತೆ ಕೃಷ್ಣ ಕೃಷ್ಣನನ್ನು ತೇ ಪೂಜಯಿತ್ವ ದಾಶಾರ್ಹಂ ಸರ್ವಲೇ ಲೋಕೇಶು ಪೂಜಿತ ನೆವೇದಯಂತ ವೇಷ್ಮಾನಿ ಗುಣವಂತಿ ಮಹಾಂತಿ ಚ ಕೃಷ್ಣನಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಅವರೆಲ್ಲರೂ ಕೂಡ ಕೃಷ್ಣ ಯಾರೋ ಯಾದವ ಅಂತಲ್ಲ ಅಥವಾ ಪಾಂಡವರ ಕಡೆಯವನಂತಲ್ಲ ಮತ್ತೆ ಇವನು ಸರ್ವೋತ್ತಮನಾದ ಭಗವಂತ ಎಲ್ಲರಿಂದಲೂ ಪೂಜಿಸಲ್ಪಡುವವನು ಕೃಷ್ಣ ಅಂತ ಹೇಳಿ ಬ್ರಾಹ್ಮಣರವನನ್ನು ಆರಾಧನೆ ಮಾಡಿ ಕರಿತಾರಂತೆ ನಮ್ಮ ಮನೆಗೆ ಬಾ ಕೃಷ್ಣ ನಮ್ಮ ಮನೆ ದೊಡ್ಡದಾಗಿದೆ ಚೆನ್ನಾಗಿದೆ ಈ ರೀತಿ ಎಲ್ಲ ಕರೀತಾನಂತೆ ಬ್ರಾಹ್ಮಣರೆಲ್ಲರೂ ಕೂಡ ಕೃಷ್ಣ ಆಯಿತು ಅಂತ ತಾ ಒಪ್ಪಿಕೊಂಡಂತೆ ತಾನ್ ಪ್ರಭು ಕೃತ ಮಿತ್ಯುಕ್ತ ಸತ್ಯುತ್ ಸತ್ಕೃತ್ಯ ಚಯತ ಅರ್ಥತಃ ಕೃಷ್ಣವಾದ ಕೃಷ್ಣನಾದರೂ ಆಯ್ತಾಯ್ತು ಬಹಳ ಯೋಗ್ಯವಾಗಿದೆ ಅಂತ ಹೇಳಿ ಅವರೆಲ್ಲರ ಮನೆಗೆ ಹೋಗಿದ್ದಾನಂತೆ ಹೋಗಿ ಆ ಬ್ರಾಹ್ಮಣರ ಮನೆಗೆ ಹೋಗಿ ನಂತರ ಬ್ರಾಹ್ಮಣರಿಂದ ಸಹಿತವಾಗಿ ಯಾರೊಬ್ಬರು ಯೋಗ್ಯರಾದ ಬ್ರಾಹ್ಮಣ ಅವರು ಮನೆಗೆ ಹೋಗಿದ್ದಾನಂತೆ ಅವರ ಮನೆಯನ್ನು ಹೊಕ್ಕು ರಾತ್ರಿಯಲ್ಲಿ ಸುಮೃಷ್ಟಂಭೋಜ ಇತ್ವಾಚ ತಾನು ಊಟ ಮಾಡಲಿಲ್ಲವಂತೆ ನೋಡು ಅಂದರೆ ಕೃಷ್ಣ ಯಾವ ರೀತಿ ಲೋಕಕ್ಕೆ ಧರ್ಮವನ್ನು ಅಂತ ಆ ಬ್ರಾಹ್ಮಣರನ್ನೆಲ್ಲ ಕರ್ಕೊಂಡು ಹೋಗಿ ಆ ಬ್ರಾಹ್ಮಣರಿಗೆಲ್ಲ ಭೋಜನ ಹಾಕಿಸಿ ಆಮೇಲೆ ತಾನು ಊಟ ಮಾಡಿದ್ದಾನಂತೆ ರಾತ್ರಿ ಬ್ರಾಹ್ಮಣರನ್ನು ಭೋಜನ ಮಾಡಿಸಿ ಆಮೇಲೆ ತಾನೂ ಕೂಡ ಭೋಜನವನ್ನು ಮಾಡಿ ಆ ರಾತ್ರಿ ಅಲ್ಲೇ ಕುಶಸ್ಥಲದಲ್ಲೇ ಕಳೆದಿದ್ದಾನಂತೆ ಈ ಕಡೆಯಾದರೂ ಧೃತರಾಷ್ಟ್ರಾದಿಗಳಿಗೆ ಗೊತ್ತಾಯಿತು ಓ ಕೃಷ್ಣ ಬರ್ತಾ ಇದ್ದಾನಂತೆ ನಮ್ಮೂರಿಗೆ ಬರ್ತಾ ಇದ್ದಾನಂತೆ ಅಂತ ಧೃತರಾಷ್ಟ್ರ ಕೂಡಲೇ ಭೀಷ್ಮ ದ್ರೋಣ ವಿದುರ ದುರ್ಯೋಧನ ಮುಂತಾದವರನ್ನೆಲ್ಲ ಕರೆದ ಎಲ್ಲರನ್ನ ಕರೆದು ಹೇಳ್ತಾನೆ ಓಹ್ ಇದು ಬಹಳ ಒಳ್ಳೆ ವಿಷಯ ಕೃಷ್ಣ ನಮ್ಮ ಹತ್ರ ಬರ್ತಾ ಇದ್ದಾನಂತೆ ನಮ್ಮೂರಿಗೆ ಕೃಷ್ಣ ಬರ್ತಾ ಇದ್ದಾನಂತೆ ಅದಕ್ಕೋಸ್ಕರ ಅದ್ಭುತ ಮಹದಾಶ್ಚರ್ಯಂ ಶ್ರೂಯತೆ ಕುರುನಂದನ ಎಲ್ಲ ಜನ ಮಾತಾಡ್ಕೊಳ್ತಾ ಇದ್ದಾರೆ ಸಣ್ಣ ಹುಡುಗರಿಂದ ಹಿಡಿದು ಸ್ತ್ರೀಯರು ಎಲ್ಲರೂ ಮಾತಾಡ್ತಾ ಇದೇ ಮತ ಮನೆ ಮನೆಯಲ್ಲಿದೆ ವಾರ್ತೆ ಇವತ್ತು ಏನಂದರೆ ಕೃಷ್ಣ ಬರ್ತಾನಂತೆ ಕೃಷ್ಣ ಬರ್ತಾನಂತೆ ಕೃಷ್ಣ ಬರ್ತಾನಂತೆ ಹೇಳಿ ಅದಕ್ಕೋಸ್ಕರ ನಾವು ಕೂಡ ಕೃಷ್ಣನಿಗೆಲ್ಲ ಏರ್ಪಾಟನ್ನು ಮಾಡಬೇಕು ಯಾಕಂತ ಹೇಳಿದರೆ ಉಪಯಾಸ್ಯತಿ ದಾಶಾರ್ಹ ಪಾಂಡವಾರ್ಥೆ ಪರಾಕ್ರಮಿ ಸನೋ ಮಾನ್ಯಶ್ಚ ಪೂಜ್ಯಶ್ಚ ಸರ್ವತಾ ಮಧುಸೂದನ ಪಾಂಡವರಿಗೋಸ್ಕರ ಬರ್ತಾ ಇದ್ದಾನೆ ಕೃಷ್ಣ ಪಾಂಡವರಿಗೋಸ್ಕರ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಬರೀ ದೂತ ಅಂತ ಅಷ್ಟೇ ಅಲ್ಲ ಕೃಷ್ಣ ಮತ್ತು ಅವನು ಪೂಜಿಸಲಿಕ್ಕೆ ಯೋಗ್ಯನಾದವನು ಗೌರವಿಸಲಿಕ್ಕೆ ಯೋಗ್ಯನಾದವನು ಯಾಕಂದರೆ ದೇವರು ದೇವರು ಅಂತಾಗಿ ಪೂಜಿಸಲಿಕ್ಕೆ ಯೋಗ್ಯನಾದವನು ಅಷ್ಟು ಮಾತ್ರ ಅಲ್ಲ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ಶಕ್ತಿ ಎಲ್ಲವೂ ಪೂರ್ಣವಾಗಿರುವುದು ಅದಕ್ಕೆ ಗೌರವಿಸ್ಲಿಕ್ಕೆ ಯೋಗ್ಯನಾದವನು ಕೃಷ್ಣ ಅದಕ್ಕೆ ಅವನಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಸಾಮನ್ಯತಾ ನರಶ್ರೇಷ್ಠ ಸಹಿ ಧರ್ಮಸ್ವನಾತನ ಪೂಜಿತೋ ಹಿ ಸುಖಾ ಸ್ಯಾತ್ ಅಸುಖ ಯಾಪ್ಯ ಪೂಜಿತ ದುರ್ಯೋಧನನಿಗೆ ಹೇಳ್ತಾನೆ ನೋಡು ದುರ್ಯೋಧನ ಕೃಷ್ಣ ಬರ್ತಾನೆ ಅಂತ ಹೇಳಿದ್ರೆ ಕೃಷ್ಣನಿಗೆ ನಾವು ಗೌರವ ಕೊಡಬೇಕು ಪೂಜೆ ಮಾಡಬೇಕು ಯಾಕಂತೇಳಿದರೆ ಕೃಷ್ಣನಿಗೆ ನಾವು ಗೌರವಿಸಿದ್ವು ಅಂತೇಳಿದರೆ ಕೃಷ್ಣನಿಗೆ ಪೂಜೆ ಮಾಡಿದ್ವು ಅಂತ ಹೇಳಿದ್ರೆ ನಮಗೆ ಒಳ್ಳೇದಾಗತ್ತೆ ಒಂದೊಮ್ಮೆ ನಾವು ಕೃಷ್ಣನಿಗೆ ಪೂಜಿಸಲಿಲ್ಲ ಅಂತ ಹೇಳಿದ್ರೆ ಕೃಷ್ಣನಿಗೆ ಗೌರವ ಕೊಡಬೇಕಾದದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಒಳ್ಳೇದಾಗಲ್ಲ ಕೆಟ್ಟದಾಗತ್ತೆ ಅದಕ್ಕೋಸ್ಕರ ಗೌರವಿಸಬೇಕು ಕೃಷ್ಣನಿಗೆ ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾನೆ ನಚೇತ್ ತುಷ್ಯತಿ ದಾಶಾರ್ಹ ಉಪಚಾರೇರ ನಿಂದಮ ಕೃಷ್ಣಾನ್ ಸರ್ವಾಭಿನ್ ಸರ್ವಾನಭಿಪ್ರಾಯನ್ ಅಭಿಪ್ರಾಯಾನ್ ವಯಂ ಲಪ್ಸ್ಯಾಮಹೇನ್ ಸಚೇತ್ ತುಷ್ಯತಿ ದಾಶಾರ್ಹ ವಯಂ ಲಪ್ಸ್ಯಾಮಹೇನ್ ಋಷು ನೋಡು ನಮಗೂ ಇವಾಗ ಏನು ಮಾಡಬೇಕಾಗಿದೆ ಅಂದರೆ ನಮಗೊಂದು ಅವಕಾಶ ಕೃಷ್ಣನಿಗೆ ಯಾವ ರೀತಿ ಸಂತೋಷ ಆಗುತ್ತೋ ಆ ರೀತಿ ಮಾಡಬೇಕು ತುಂಬ ಕೃಷ್ಣನಿಗೆ ಸಂತೋಷ ಆಗುವಾಗ ನಾವು ಮಾಡಬೇಕು ಯಾಕೆ ಕೃಷ್ಣನಿಗೆ ಸಂತೋಷ ಆಯಿತು ಅಂತೇಳಿದರೆ ನಮ್ಮ ಮನಸ್ಸಿನ ಅಭಿಲಾಷೆ ಏನಿದೆ ಎಲ್ಲ ಕೃಷ್ಣ ಪೂರ್ಣ ಮಾಡ್ತಾನೆ ಎಲ್ಲವನ್ನು ಪೂರ್ಣ ಮಾಡ್ತಾನೆ ಕೃಷ್ಣ ಅದಕ್ಕೋಸ್ಕರ ಏನು ಬೇಕು ಎಲ್ಲ ಉಪಚಾರವನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ನೋಡು ನೀನು ಅದೇ ರೀತಿ ಮಾಡು ಯಥಾ ಪ್ರೀತಿರ್ಮಹಾಬಾಹು ತ್ವಯಿಜಾ ಏತ ತಸ್ಯ ವೈ ತಥಾ ಕುರುಷ್ವ ಕುಾಂಧಾರೆ ಕಥಂಬಾ ಭೀಷ್ಮ ಮನ್ಯಸೆ ನೋಡಪ್ಪ ಅದಕ್ಕೋಸ್ಕರ ದುರ್ಯೋಧನ ನೀನು ಕೃಷ್ಣನಿಗೆ ಎಲ್ಲ ಏರ್ಪಾಟ್ ಮಾಡಬೇಕು ದಾರಿ ಉದ್ದಕ್ಕೂ ಹೇಗಂದರೆ ಕೃಷ್ಣ ನಿನ್ನ ಮೇಲೆ ಒಳ್ಳೆಯ ಭಾವನೆಯಿಂದ ನಿನ್ನನ್ನು ಅನುಗ್ರಹ ಮಾಡಬೇಕು ದುರ್ಯೋಧನ ಕೃಷ್ಣನಿ ನನ್ನ ಅನುಗ್ರಹ ಮಾಡಬೇಕು ಆ ರೀತಿ ನೀನೆಲ್ಲ ಏರ್ಪಾಟನ್ನು ಮಾಡಬೇಕಪ್ಪ ದಾರಿ ಉದ್ದಕ್ಕೂ ಕೂಡ ಅಲ್ಲ ಭೀಷ್ಮಾಚಾರ್ಯ ನೀವೇನು ಹೇಳ್ತೀರಿ ಹೀಗೆ ಮಾಡೋದು ಒಳ್ಳೇದಲ್ವಾ ಅಂತ ಕೇಳಿದಾಗ ಭೀಷ್ಮಾಚಾರ್ಯರೇನು ಎಲ್ಲ ಇದ್ದವರೆಲ್ಲರೂ ಹೇಳ್ತಾರೆ ಹೌದು ಹೌದು ಕೃಷ್ಣನಿಗೆ ಬೇಕಾದ ಏರ್ಪಾಟನ್ನು ಮಾಡಲೇಬೇಕು ಯಾಕಂದರೆ ಕೃಷ್ಣ ದೇವರು ಯೋಗ್ಯ ಅವನು ಪೂಜಿಸ್ಲಿಕ್ಕೆ ಅತ್ಯಂತ ಯೋಗ್ಯನಾದವನು ಕೃಷ್ಣ ಅಂಥವನು ಇನ್ನೂ ಏನು ದೂತನಾಗಿ ದೂತನಾಗಿ ಇದ್ದಾನೆ ಅಂತ ಹೇಳಿದರೆ ಹೌದು ನಾವು ಎಲ್ಲ ಗೌರವವನ್ನು ಮಾಡಲೇಬೇಕು ಅಂತ ದುರ್ಯೋಧನ ಆಯಿತು ಅಂತ ಹೇಳಿದ್ನಂತೆ ಯಾಕಂತ ಹೇಳಿದರೆ ಅಪ್ಪ ಹೇಳಿದಾನಲ್ವಾ ಅಪ್ಪನಿಗೋಸ್ಕರ ಸ್ಪಷ್ಟ ಹೇಳ್ತಾರೆ ಮಹಾಭಾರತದಲ್ಲಿ ಅಪ್ಪನಿಗೋಸ್ಕರ ಎಲ್ಲ ಏರ್ಪಾಟನ್ನು ಮಾಡಿದ್ದಾನೆ ದಾರಿ ಉದ್ದಕ್ಕೂ ಏರ್ಪಾಟ ಮಾಡಿದ್ದಾನೆ ಅಲ್ಲಿ ಅಲ್ಲಿವರೆಗೆ ಅಂದರೆ ಇವಾಗ ಕೃಷ್ಣ ಯಾವ ಸ್ಥಳದಲ್ಲಿ ಉಳ್ಕೊಂಡಿದ್ದಾನೆ ಕುಶಸ್ಥಳ ಆ ಕುಶಸ್ಥಳದಲ್ಲೂ ಕೂಡ ಕೃಷ್ಣನಿಗೆ ವಿಶೇಷವಾದ ಮಾಡಿದ್ದಾನೆ ಕೃಷ್ಣನಿಗೋಸ್ಕರ ತಾನು ವಿಶೇಷವಾದ ಸಭೆ ಎಲ್ಲಿವರೆಗೆ ಅಂತ ಹೇಳಿದರೆ ತಾನು ಒಳ್ಳೆ ಮನೆಯನ್ನು ಕಟ್ಟಿದಾನಂತೆ ಕೃಷ್ಣನಿಗೋಸ್ಕರ ಕೃಷ್ಣ ಬಂದು ಉಳ್ಕೊಳ್ಳಿಕ್ಕೋಸ್ಕರ ರಾತ್ರಿ ಕೃಷ್ಣ ಉಳ್ಕೊಳ್ತಾನೆ ಅಂತ ಅವನಿಗೆ ವಿಷಯ ತಿಳಿದಿದೆ ಅದಕ್ಕೋಸ್ಕರ ಅಲ್ಲಿ ಎಲ್ಲ ಏರ್ಪಾಟನ್ನು ಮಾಡಿ ಕೃಷ್ಣನಿಗೋಸ್ಕರ ಎಲ್ಲ ಭಕ್ಷ್ಯ ಭೋಜ್ಯ ಎಲ್ಲವನ್ನು ಮಾಡಿಟ್ಟಿದ್ದಾನಂತೆ ಆದರೆ ನೋಡಿ ಕೃಷ್ಣ ಕುಶಸ್ಥಳದಲ್ಲಿದ್ದನಲ್ವ ಕುಶಸ್ಥಳದಲ್ಲಿದ್ದಾಗ ಆ ಕಡೆ ಮುಖ ಮಾಡಿಯೂ ನೋಡಲಿಲ್ವನ್ ನೋಡೂ ಕೂಡ ಇಲ್ಲವಂತೆ ಗೊತ್ತುಂಟು ಅವನಿಗೆ ಇದೆಲ್ಲ ದುರ್ಯೋಧನ ಮಾಡಿರುವುದು ಅಂತ ದುರ್ಯೋಧನ ಮಾಡಿರುವ ಯಾವುದನ್ನು ಅಸಮೀಕ್ಷೇಪದಾಶಾರ್ಗ ಉಪಾಯಾತ್ ಕುರು ಸದ್ಮತತೆ ಇವೆಲ್ಲ ಗೊತ್ತು ಕೆಟ್ಟ ನಾಟಕ ಇದು ಅಂತ ಹೇಳಿ ಆ ಕಡೆ ಮುಖವ ಮಾಡಿ ನೋಡದೆ ಬ್ರಾಹ್ಮಣರ ಮನೆಯಲ್ಲಿ ಉಳ್ಕೊಂಡ ಬೆಳಗಿನ ಜಾವ ಆಗ್ತಾ ಇದ್ದಾಗೆ ಆ ಎಲ್ಲ ತನ್ನ ಬೆಳಗಿನ ಸ್ನಾನ ಸಂಧ್ಯಾ ವಂದನೆ ಮತ್ತೆ ಅಗ್ನಿಯಲ್ಲಿ ಆರಾಧನೆ ಇದನ್ನೆಲ್ಲ ಮುಗಿಸಿ ಕೃಷ್ಣ ಅಲ್ಲಿಂದ ತಾನು ಹೊರಟಿದ್ದಾನಂದೆ ಯಾವಾಗ ಕೃಷ್ಣ ಹೊರಟಿದ್ದಾನೆ ಹೊರಟು ಈ ಕಡೆ ಬರ್ತಾ ಇರಬೇಕಾದ್ರೆ ಮತ್ತೆ ಧೃತರಾಷ್ಟ್ರನಿಗೆ ಗೊತ್ತಾಯ್ತಲ್ಲೋ ಕೃಷ್ಣ ಬರ್ತಾ ಇದ್ದಾನೆ ಕೃಷ್ಣ ಬರ್ತಾ ಇದ್ದಾನಂತೆ ಅವನಿಗೆ ಏನು ಅಂದರೆ ಕೃಷ್ಣನನ್ನು ಯಾವಾದರೂ ನಾವು ಒಲಿಸ್ಕೊಳ್ಬೇಕು ಕೃಷ್ಣ ಒಲಿದು ನಮಗೆ ಅನುಗ್ರಹ ಮಾಡಬೇಕು ಇದು ಅವನಿಗೆ ಅದಕ್ಕೋಸ್ಕರ ಅವನು ಹೇಳ್ತಾನೆ ವಿದುರನನ್ನು ಕರೀತಾನೆ ವಿದುರನನ್ನು ಕರಿತ ಹೇಳ್ತಾನೆ ನೋಡು ಇವಾಗ ಕೃಷ್ಣ ಬರ್ತಾ ಇದ್ದಾನೆ ಕೃಷ್ಣನಿಗೆ ನಾನೇ ಪೂಜೆ ಮಾಡ್ತೇನೆ ಕೃಷ್ಣನಿಗೆ ನಾನೇ ಪೂಜೆ ಮಾಡಿ ಕೃಷ್ಣನನ್ನ ಒಲಿಸ್ಕೊಳ್ತೇನೆ ಇಷ್ಟೇ ಒಟ್ಟಿಗೆ ಕೃಷ್ಣ ಖುಷಿಯಾಗಬೇಕು ನಮ್ಗೆ ಅನುಗ್ರಹ ಮಾಡಬೇಕು ತಸ್ಯ ಪೂಜಾಂ ಪ್ರಯೋಕ್ಷ್ಯಾಮಿ ದಶಾರಘಾಯ ಮಹಾತ್ಮನೆ ಪ್ರತ್ಯಕ್ಷಂ ತವ ಧರ್ಮಜ್ಞ ತನ್ಮೇ ಕಥೆಯ ಶೃಣು ಕಥೆಯ ತೃಣು ನಿನ್ನೆದ್ರಿಗೆ ಮಾಡ್ತೇನೆ ನಾನು ನೋಡು ಯಾವ ರೀತಿ ಮಾಡ್ತೇನೆ ನೋಡು ಕೃಷ್ಣನ ಪೂಜೆ ಇವಾಗ ಬರ್ತಾನಲ್ವ ಕೃಷ್ಣ ಕೃಷ್ಣನ ಪೂಜೆ ನಾನು ಯಾಕೆ ಮಾಡ್ತೇನೆ ಗೊತ್ತುಂಟ ಏಕವರ್ಣೇ ಸುಪುಷ್ಟಾಂಗೈ ಬಾಹ್ಲೀಕೈಶ್ಚ ಪಯೋತ್ತಮಯ ಪಯೋತ್ತಮೈ ಚತುರ್ ಯುಕ್ತಾನ್ ರಥಾನಸ್ಮೈ ರೋಗ್ಮಾನ್ ದಾಸ್ಯಾಮಿ ಷೋಡಶಾ ನಾನು ಕೃಷ್ಣನಿಗೆ ಹದಿನಾರು ರಥ ಕೊಡ್ತೇನೆ ಅಂತ ಹೇಳಿ ಉಡುಗೊರೆ ಕೃಷ್ಣನಿಗೆ ಉಡುಗೊರೆಯಾಗಿ ಹದಿನಾರು ರಥಗಳನ್ನು ಕೊಡ್ತೇನೆ ಎಂಥ ರಥ ಗೊತ್ತುಂಡ ಬಂಗಾರದ ರಥ ಹದಿನಾರದು ಬಂಗಾರದ ರಥಗಳು ಆ ರಥಕ್ಕೆ ಕಟ್ಟಲ್ಪಟ್ಟು ಒಂದೊಂದು ರಥಕ್ಕೆ ನಾಲ್ಕು ನಾಲ್ಕು ಕುಟ ಕುದುರೆಗಳು ಕಟ್ಟಲ್ಪಟ್ಟಿದೆ ಅದು ಎಂಥ ಕುದುರೆಗಳು ಅಂದ್ರೆ ಅಂದಿಂತ ಅಲ್ಲ ಜಾತಿ ಕುದುರೆ ಬಾಹ್ಲೀಕ ದೇಶದಿಂದ ತಂದ ಕುದುರೆಗಳು ಬಾಹ್ಲೀಕ ದೇಶ ಅಂದರೆ ಸಾಮಾನ್ಯ ಈಗಿನ ಅಫ್ಘಾನಿಸ್ತಾನ್ ಆ ಕಡೆ ಅಲ್ಲಿಂದ ತಂದ ಕುದುರೆಗಳನ್ನು ನಾಲ್ಕು ನಾಲ್ಕು ಕುದುರೆಗಳು ದಷ್ಟ ಕುದುರೆಗಳನ್ನು ಕಟ್ಟಿದಂತಹ ಬಂಗಾರದ ರಥವನ್ನು ಕೃಷ್ಣನಿಗೆ ಉಡುಗೊರೆ ಕೊಡ್ತೇನೆ ಎಷ್ಟು ಹದಿನಾರು ರಥ ಅಷ್ಟೇನಾ ಅಲ್ಲ ಮತ್ತೆ ನಿತ್ಯ ಪ್ರಭಿನ್ನಾನ್ ಮಾತಂಗಾನ್ ಈಶದಂತಾನ್ ಪ್ರಹಾರಿಣ ಅಷ್ಟ ಅನುಚರ ದಾಸ್ಯಾಮಿ ಕೇಶವೇ ದಾಸ್ಯಾಮಿಕೇಶವೇ ಎಂಟು ಆನೆ ಕೊಡ್ತೇನೆ ಎಂಥ ಆನೆ ಅಂತಿಂತ ಅಲ್ಲ ಯಾವಾಗಲೂ ಮದಭರಿತವಾದ ಆನೆ ದೊಡ್ಡ ದಂತ ಇರುವಂತಹ ಆನೆ ಒಂದೊಂದು ಅಷ್ಟಷ್ಟು ದೊಡ್ಡ ದೊಡ್ಡ ಆನೆಗಳು ಅಂದರೆ ಒಂದೊಂದು ಆನೆಗೆ ನೋಡಿಕೊಳ್ಳಿಕ್ಕೆ ಎಂಟೆಂಟು ಜನ ಎಂಟೆಂಟು ಜನ ಸೇವಕರಿರುವಂತಹ ಆನೆಗಳು ಅಂತಹ ಎಂಟು ಆನೆಯನ್ನು ನಾನು ಕೃಷ್ಣನಿಗೆ ಕೊಡ್ತೇನೆ ಉಡುಗೊರೆಯಾಗಿ ಅಷ್ಟು ಮಾತ್ರ ಅಲ್ಲ ದಾಸೀನಾಂ ಅಪ್ರಜಾತಾನಾಂ ಶುಭಾನಾಂ ರುಗ್ಮವರ್ಚಸಾಂ ಶತಮಸ್ಮೇ ಪ್ರದಾಸ್ಯಾಮಿ ದಾಸಾಂ ತಾವತಾಂ ನೂರು ದಾಸಿಯರನ್ನು ನಾನು ಕೊಡ್ತೇನೆ ಅಂಥವ್ರು ಅಂತ ಹೇಳಿದರೆ ಎಲ್ಲ ಒಳ್ಳೆ ಬಂಗಾರದ ಬಣ್ಣ ಬಂಗಾರದ ಬಣ್ಣ ಉಳ್ಳಂತಹ ಇನ್ನೂ ಮದುವೆ ಆಗದೇ ಇರುವಂತಹ ಅಂದರೆ ನವಯುವತಿಯರು ನವಯುವತಿಯರಾಗಿರುವಂತಹ ನೂರು ದಾಸರು ನೂರು ದಾಸಿಯರು ದಾಸಿಯರು ನೂರು ಮಂದಿ ಯುವತಿಯರು ನೂರು ದಾಸರು ಅವರನ್ನು ಕೃಷ್ಣನಿಗೆ ಉಡುಗೊರೆಯಾಗಿ ಕೊಡ್ತೇನೆ ನಾನು ಅಷ್ಟು ಮಾತ್ರ ಅಲ್ಲ ಆವಿಕಂಚ ಸುಖ ಸ್ಪರ್ಶಂ ಪಾರ್ವತೀಯರುಪಾಕೃತ ತದ ಪಸ್ ತದ ಪ್ರದಾಸ್ಯಾಮಿ ಸಹಸ್ರಾಣಿ ಸಹಸ್ರಾಣಿ ದಶಾಷ್ಟಚ ಅಂತ ಹೇಳ್ತಾನೆ ನಾನು ಕೃಷ್ಣನಿಗೆ ಹದಿನೆಂಟು ಸಾವಿರ ಉಣ್ಣೆ ಉಣ್ಣೆಯ ವಸ್ತ್ರವನ್ನು ಕೊಡ್ತೇನೆ ಕಂಬಳಿ ರತ್ನಕಂಬಳಿ ಅಂತ ಹೇಳ್ತೇವಲ್ವ ಅದು ಎಲ್ಲಿಂದ ಅಂತ ಹೇಳಿದರೆ ಅದು ಪಾರ್ವತೀಯ ಪರ್ವತದ ಕಡೆಯವರಿಂದ ಅಂದರೆ ನಾವು ಕಾಶ್ಮೀರ ಕಂಬಳಿ ಅಂತ ಹೇಳ್ತೇವಲ್ಲ ಆ ರೀತಿ ಕಾಶ್ಮೀರ ಕಂಬಳಿ ಹದಿನೆಂಟು ಸಾವಿರ ಕೃಷ್ಣನಿಗೆ ನಾನು ಉಡುಗೊರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ ಅಷ್ಟು ಮಾತ್ರ ಅಲ್ಲ ನಾನು ಧೃ ಕೃಷ್ಣನಿಗೆ ಅಜಿನಾಂ ಸಹಸ್ರಾಣಿ ಚೀನ ದೇಶೋದ್ಭವಾನಿ ಚ ತಾನಪ್ಯಸ್ಮೇ ಯಾವ ಯಾವದರ್ಗತಿ ಕೇಶವ ಅಂತ ಹೇಳ್ತಾನೆ ಒಂದು ಸಾವಿರ ಅಜಿನ ಅಂತೇಳಿದ್ರೆ ಈ ಕೃಷ್ಣ ಮೃಗದ ಚರ್ಮ ಅದನ್ನು ಕೊಡ್ತೇನೆ ಅದು ಎಲ್ಲಿಯದ್ದು ಚೀನಾ ದೇಶದ್ದು ಚೀನಾ ದೇಶದ್ದನ್ನು ನಾನು ಕೊಡ್ತೇನೆ ಯಾಕಂದರೆ ಅದು ಶ್ರೇಷ್ಠವಾದದ್ದು ಅದನ್ನು ಕೊಡ್ತೇನೆ ಕೃಷ್ಣನಿಗೆ ಅಷ್ಟು ಮಾತ್ರ ಅಲ್ಲ ನನ್ನ ಒಂದು ಮಣಿ ಇದೆ ಹಗಲು ರಾತ್ರಿ ಬೆಳಗತಾಯಿರ್ತದದು ಆ ಮಣಿಯನ್ನು ಕೃಷ್ಣನಿಗೆ ನಾನು ಉಡುಗೊರೆಯಾಗಿ ಕೊಡ್ತೇನೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಹೇಳ್ತಾನೆ ಯಾವಂತಿ ವಾಹನ ಯಸ್ಯ ಯಾವಂಥ ಪುರುಷಾಶ್ಚವೈ ಅವನಲ್ಲಿ ಎಷ್ಟು ವಾಹನಗಳಿಂದ ವಾಹನಗಳಿಂದವ ಕೃಷ್ಣ ಬರ್ತಾ ಇದ್ದಾನೆ ಅಂದರೆ ಅವನಿಂದ ಎಷ್ಟು ವಾಹನಗಳು ಬರ್ತಾ ಇದ್ದಾರೆ ಎಷ್ಟು ಜನ ಬರ್ತಾ ಇದ್ದಾರೆ ಅದಕ್ಕಿಂತ ಎಂಟು ಪಟ್ಟು ಹೆಚ್ಚು ಕೃಷ್ಣನಿಗೆ ನಾನು ಎಲ್ಲ ದವಸ ಧಾನ್ಯ ಅದು ಇದು ಎಲ್ಲ ಕೊಡ್ತೇನೆ ಕೃಷ್ಣನಿಗೆ ಅಷ್ಟು ಮಾತ್ರ ಅಲ್ಲ ಕೃಷ್ಣನನ್ನು ನೋಡಲಿಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇಡೀ ನಮ್ಮ ಕುಟುಂಬ ಸಮೇತವಾಗಿ ಹೋಗ್ತೇವೆ ದುರ್ಯೋಧನ ಬಿಟ್ಟು ಯಾಕಂದರೆ ದುರ್ಯೋಧನ ಬರೋಲ್ಲ ಅಂತ ಗೊತ್ತು ಅವನು ಹೇಳಿದ್ರು ಕೇಳೋಲ್ಲ ಅದಕ್ಕೆ ದುರ್ಯೋಧನ ಒಬ್ಬನು ಬಿಟ್ಟು ಏನೆಲ್ಲ ನಾವು ಹೋಗ್ತೇವೆ ಕೃಷ್ಣನನ್ನು ಎದುರುಗೊಳ್ಳಿಕ್ಕೋಸ್ಕರ ಅಷ್ಟು ಮಾತ್ರ ಅಲ್ಲ ಎಲ್ಲ ಜನರು ಕೂಡ ಕೃಷ್ಣನನ್ನು ಎದುರುಗೊಳ್ಬೇಕು ಇಡೀ ಊರಿಗೂ ಊರೇ ಅಲಂಕಾರ ಆಗಬೇಕು ಅಂತ ಹೇಳ್ತಾನೆ ಧೃತರಾಷ್ಟ್ರ ಇಡೀ ಊರಲ್ಲಿ ಎಲ್ಲ ಕಡೆ ತಳಿರು ತೋರಣಗಳನ್ನು ಕಟ್ಟಿ ರಸ್ತೆಗಳನ್ನೆಲ್ಲ ತೊಳೆದು ಎಲ್ಲ ಅಲಂಕಾರವನ್ನು ಮಾಡಿ ಅಂತ ಹೇಳ್ತಾನೆ ಇನ್ನು ಕೃಷ್ಣಭದ್ರೆ ಉಳ್ಕೊಳ್ಬೇಕಲ್ವಾ ಎಲ್ಲ ಉಳ್ಕೊಳ್ಳೋದು ಕೃಷ್ಣ ಅದಕ್ಕೋಸ್ಕರ ಹೇಳ್ತಾನೆ ವಿದರನಿಗೂ ನೋಡು ದುರ್ಯೋಧನನ ಮನೆ ಹಾಂ ಹಾಂ ದುರ್ಯೋಧನನ ಮನೆಗಿಂತಲೂ ತುಂಬ ಚೆನ್ನಾಗಿರೋದು ದುಶಾಸನನ ಮನೆ ದುಶಾಸನನ ಮನೆ ಭಾಳ ಚೆನ್ನಾಗಿದೆ ಅದಕ್ಕೋಸ್ಕರ ದುಶಾಸನನ ಮನೆ ಏನು ಬಿಟ್ಕೊಡೋಣ ಕೃಷ್ಣನಿಗೆ ಕೃಷ್ಣ ದುಶಾಸನನ ಮನೆ ಇರಲಿ ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅದು ಅಲ್ಲಿ ಬೇಕಾದಷ್ಟು ಅಷ್ಟು ಮಾತ್ರ ಅಲ್ಲ ಏ ನೋಡು ದುರ್ಯೋಧನ ನಿನ್ನತ್ರ ಯಾವುದು ಮುತ್ತು ರತ್ನ ವಜ್ರ ವೈಡೂರ್ಯ ಇದೆ ಅವೆಲ್ಲವನ್ನ ನನ್ನ ಹತ್ರ ಯಾವ್ಯಾವ್ದು ಇದೆ ಅವೆಲ್ಲವನ್ನು ಕೃಷ್ಣನ ಮುಂದೆ ಇಟ್ಬಿಡೋಣ ಯಾಕಂತ ಹೇಳಿದ್ರೆ ಕೃಷ್ಣ ನಮಗೆ ಮೆಚ್ಚುಕೊಳ್ಳ ಕೃಷ್ಣ ನಮ್ಮನ್ನು ನೋಡಿ ಖುಷಿಪಡಬೇಕು ಅಷ್ಟಾದರೆ ಸಾಕು ಇನ್ನೇನಾಗಬೇಕಾಗಿದೆ ನಮಗೆ ಅಂತ ಹೇಳಿ ಇಷ್ಟು ಹೇಳ್ದ ನಿಜವಾಗ್ಲೂ ಕೂಡ ಇದನ್ನು ಕೇಳಿದರೆ ಎಷ್ಟು ಭಕ್ತಿ ಧೃತರಾಷ್ಟ್ರನಿಗೆ ಕೃಷ್ಣನ ಎಂದು ನಮಗೆ ಕಾಣಬೇಕಲ್ವ ವಿದುರ ಇಷ್ಟೆಲ್ಲ ಕೇಳಿದ್ನಲ್ಲ ಅವನೇ ಆಗೋದಿತ್ತು ಉತ್ತರ ಕೊಡ್ತಾನೆ ಇವನ ಮಾತು ಕೇಳಿ ಅದಕ್ಕೆ ನೋಡಿ ಅದರ ವಿದುರನ ಮಾತು ಅಂತೇಳಿದರೆ ಅದು ಕಡಕ್ಕಾದ ಮಾತು ಯಾವತ್ತೂ ಮುಖಕ್ಕೆ ತಕ್ಕ ಹಾಗೆ ಮಾತಾಡುವವನಲ್ಲೇ ಅವಿದುರ ಇವೆಲ್ಲ ಮಾತು ಕೇಳಿದ ಕೇಳಿ ವಿದುರ ಹೇಳ್ತಾನೆ ರಾಜನ್ ಬಹುಮತಶ್ಚಾಸಿ ತ್ರೈಲೋಕಸ್ಯಾಪಿ ಸತ್ತಮ ಸಂಭಾವಿತಸ್ಯ ಲೋಕಸ್ಯ ಸಮ್ಮತಶ್ಚಾಸಿ ಭಾರತ ರಾಜನ್ ಧೃತರಾಷ್ಟ್ರ ನೋಡು ಮೂರು ಲೋಕದಲ್ಲಿ ಜನ ಎಲ್ಲರೂ ಕೂಡ ನಿನ್ನ ಬಗ್ಗೆ ಒಂದು ಒಳ್ಳೆಯ ಗೌರವ ಇಟ್ಟುಕೊಂಡಿದ್ದಾರೆ ಮತ್ತು ಎಲ್ಲ ಜನರಿಗೂ ಕೂಡ ನೀನು ಒಪ್ಪಿಗೆ ಆದಂತಹ ರಾಜ ಇದನ್ನು ಮೊದಲು ನೆನಪಿಟ್ಟುಕೋ ಅಂತ ಹೇಳ್ತಾರೆ ವಿದುರ ಯಾಕೆ ಈ ಮಾತು ಹೇಳ್ತಾ ಇದ್ದ ಮುಂದೆ ಗೊತ್ತಾಗತ್ತೆ ಅದಕ್ಕೋಸ್ಕರ ನೆನಪಿಟ್ಟುಕೋ ನೀನು ಎಲ್ರಿಗೂ ಬೇಕಾದವನಾಗಿದ್ಯಾ ಯತ್ವಮೇವಂ ಗತೇ ಬ್ರೂಯಾ ಪಶ್ಚಿಮೆ ವಯಸ್ಸಿ ಸ್ಥಿತ ಶಾಸ್ತ್ರಾದ್ವಾ ಕಾರಣಾದ್ವಾಪಿ ಸುಸ್ಥಿರ ಸ್ಥಿವಿರೋಹಿಸಿ ಯಾವ ಕಾರಣದಿಂದ ಈ ರೀತಿ ಮಾತಾಡ್ತಾ ಇದೆಯಾ ಅಂದರೆ ಇಷ್ಟೆಲ್ಲ ಅದು ಕೊಡ್ತೇನೆ ಇದು ಕೊಡ್ತೇನೆ ನನಗೆ ಅದು ಮಾಡ್ತೇನೆ ಇದು ಮಾಡ್ತೇನೆ ನೋಡಿ ನಿನ್ನ ಮುದುಕಾಗಿದೆಯಾ ಮುದಿ ವಯಸ್ಸಿನಲ್ಲಿದೆಯಾ ನೀನು ಯಾವ ಕಾರಣದಿಂದ ಈ ರೀತಿ ಹೇಳ್ತಾ ಇದೆಯೋ ಅಂದರೆ ಶಾಸ್ತ್ರದಲ್ಲಿ ಕೃಷ್ಣನನ್ನು ಸರ್ವೋತ್ತಮನಾದ ದೇವರು ಅಂತ ಅಂತ ಅಂತೇಳಿ ಅವನಿಗೆ ಪೂಜೆ ಮಾಡಬೇಕು ಅಂತ ನೀನು ಹೇಳ್ತಾ ಇದ್ದೀಯಾ ಅಥವಾ ಬೇರೆ ಏನಾದರೂ ಕಾರಣದಿಂದ ನೀನು ಹೇಳ್ತಾ ಇದೆಯಾ ಯಾವುದು ಸರಿ ಯೋಚನೆ ಮಾಡು ಯಾಕಂತ ಹೇಳಿದ್ರೆ ಮುದುಕ ಆಗಿದೆಯಾ ಅಂದರೆ ಅರಳು ಮರಳು ಅಂತ ಹೇಳ್ತಾ ಆ ರೀತಿ ವಯಸ್ಸಾದ ಮೇಲೆ ಏನು ಮಾತಾಡ್ತಾ ಇದೆಯಾ ಏನು ಯೋಚನೆ ಮಾಡು ಯಾಕಂದರೆ ಮಾತು ಹೇಳುವುದು ಮುಖ್ಯ ಅಲ್ಲ ಹೇಳಿದ ಮಾತನ್ನು ಉಳಿಸಿಕೊಳ್ಳುವುದು ಮುಖ್ಯ ಅಂತ ಹೇಳ್ತಾನೆ ಉಳಿಸಿಕೊಳ್ಳಬೇಕು ಮಾತನ್ನು ಯಾಕಂತೇಳಿದ್ರೆ ಮಾತು ಅಂದರೆ ಯಾವ ರೀತಿ ಇರಬೇಕು ಅಂದರೆ ಅದಕ್ಕೆ ಹೇಳ್ತಾನೆ ಲೇಖಾಶ್ಮನೀವ ಭಾಹ ನಾವು ಕಲ್ಲಿನಲ್ಲಿ ಶಾಸನ ಕೆತ್ತಿದಾಗೆ ಇರಬೇಕಂದ್ರೆ ನಮ್ಮ ಮಾತು ಅಂದರೆ ಒಮ್ಮೆ ಕಲ್ಲಿನಲ್ಲಿ ಶಾಸನವನ್ನು ಕೆತ್ತಿದರೆ ಅಳಿಸಿ ಹೋಗೋಲ್ಲ ಆ ರೀತಿ ನಮ್ಮ ಮಾತು ಅಳಿಸಿ ಹೋಗಬಾರದು ಹೇಳಿದ ಮಾತನ್ನು ನಡೆಸಿಕೊಡಬೇಕು ಸೂರ್ಯನ ಕಿರಣ ಇದ್ದ ಹಾಗೆ ಸೂರ್ಯ ಬಂದ ಅಂದರೆ ಕಿರಣ ಬಂದೇ ಬರ್ತದೆ ಸೂರ್ಯನ ಕಿರಣದಂತೆ ಕಲ್ಲಿನಲ್ಲಿ ಕೆತ್ತಿದ ಶಾಸನದಂತೆ ಸಮುದ್ರದಲ್ಲಿರುವ ಅಲೆಗಳಂತೆ ತೆರೆಗಳಂತೆ ನಿನ್ನ ಮಾತಿರಲಿ ಧರ್ಮಸ್ಥ ಈ ಮಹ ಮಹಾರಾಜ ಇತಿಭ್ಯವಸಿತ ಪ್ರಜಾ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಧೃತರಾಷ್ಟ್ರ ಧಾರ್ಮಿಕನಾಗಿದ್ದಾನೆ ಧರ್ಮವನ್ನು ನಂಬ್ತಾನೆ ಧರ್ಮದ ಮಾರ್ಗದಲ್ಲಿ ನಡೀತಾನೆ ಅಂತ ಜನ ತಿಳ್ಕೊಂಡಿದ್ದಾರೆ ಅದಕ್ಕೆ ಸರಿಯಾಗಿ ನಡ್ಕೋ ಅಂತ ವಿದರ ಹೇಳ್ತಾನೆ ಸದೈವ ಭಾವಿತೋ ಲೋಕೋ ಗುಣೋಘೈಸ್ತವ ಪಾರ್ಥಿವ ಗುಣಾನಾಂ ರಕ್ಷಣೆ ನಿತ್ಯಂ ಪ್ರಯತ ಪ್ರಯತ ಸ್ವ ಸಬಾಂಧವ ಆರ್ಜವಂ ಪ್ರತಿಪದ್ಯ ಸ್ವ ಮಹಾಮಲ್ಯ್ಯಾತ್ ಬಹುಧಾನಶೀಹಿ ಲೋಕದಲ್ಲಿ ನಿನಗೆ ಯಾಕೆ ಗೌರವ ಕೊಡ್ತಾರೆ ಗೊತ್ತುಂಟ ಒಂದೇ ಕಾರಣದಿಂದ ನೀನು ಒಳ್ಳೆಯವನಿದ್ಯಾ ಅಂತ ನಿನಗೆ ಒಳ್ಳೆ ಗುಣ ಇದೆ ಒಳ್ಳೆಯವನಿದೆಯಾ ಅನ್ನುವ ಕಾರಣದಿಂದಾಗಿ ನಿನಗೆ ಬೆಲೆ ಕೊಡ್ತಾ ಇದ್ದಾರೆ ಆ ನಿನ್ನಲ್ಲಿ ಏನೊಂದು ಭರವಸೆಯನ್ನಿಟ್ಟಿದ್ದಾರೆ ನಿನ್ನನ್ನೇನು ಒಳ್ಳೆಯವರು ಅಂತ ಜನ ತಿಳ್ಕೊಂಡಿದ್ದಾರೆ ಪ್ರಜೆಗಳು ತಿಳ್ಕೊಂಡಿದ್ದಾರೆ ಆ ಭರವಸೆಯನ್ನು ಉಳಿಸ್ಕೊ ನಾಶ ಮಾಡಿಕೊಳ್ಬೇಡ ಅಂತ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಆರ್ಜವಂ ಪ್ರತಿಪದ್ಯಸ್ವ ಎದುರೊಂದು ಹಿಂದೊಂದು ಮಾಡಬೇಡ ಅಂತ ಬಿದ್ರೆ ಹೇಳ್ತಾ ಇದ್ದಾನೆ ಆಡುವುದೊಂದು ಮಾಡುವುದೊಂದು ಆ ರೀತಿ ಮಾಡಬೇಡ ಮತ್ತು ನೀನು ಏನು ಹೇಳ್ತೀಯ ಅದನ್ನು ಮಾಡು ಹೊರತು ನೀನು ಸಣ್ಣ ಮಕ್ಕಳು ಮಾತಾಡಿದಾಗ ಮಾತಾಡಬೇಡ ವಿದುರ ಸರಿ ಹೇಳ್ತಾರೆ ಸಣ್ಣ ಮಕ್ಕಳು ಮಾತಾಡಿದಾಗ ಮಾತಾಡಬೇಡ ನೀನು ಯಾಕೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಇವಾಗ ಒಂದು ಮಾತಾಡ್ತೇವೆ ಅರ್ಧ ಗಂಟೆ ಬಿಟ್ಟಿ ಮಾತಾಡ್ತೇವೆ ಯಾಕಂದರೆ ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕು ಅಂತಿಲ್ಲ ಆ ರೀತಿ ನೀನು ಮಾಡಬೇಡ ಅಂತ ಹೇಳ್ತಾ ರಾಜನ್ ಪುತ್ರಾಂಶ್ಚ ಪೌತ್ರಾಂಶ್ಚ ಸುಹೃದಶ್ಚೇವ ಸುಪ್ರಿಯಾನ್ ಯತ್ವಂ ದಿತ್ಸತಿ ಕೃಷ್ಣಾಯ ರಾಜನ್ ಅತಿಥಗೆ ಬಹು ಏ ತದನ್ಯ್ಚ ರಾಜರ್ಹ ದಾಶಾರ್ಹ ಪೃಥಿವೀಮಿ ಚ ಅರ್ಹತಿ ನೋಡು ನಿಜವಾಗಿಯೂ ಕೂಡ ನೀನು ಏನು ಕೊಡ್ತೀನಿ 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 ಅಂತ ಕೃಷ್ಣನಿಗೆ ಹೇಳ್ತಾ ಇದೆಯಲ್ವಾ ಇವೆಲ್ಲ ಕೃಷ್ಣನಿಗೆ ಕೊಡಲಿಕ್ಕೆ ಯೋಗ್ಯವಾದದ್ದೇ ಕೃಷ್ಣ ಸ್ವೀಕಾರ ಮಾಡಲಿಕ್ಕೂ ಯೋಗ್ಯನಾದವನು ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾನೆ ಅದು ಇಷ್ಟು ಮಾತ್ರ ಅಲ್ಲ ಇನ್ನೂ ಹೆಚ್ಚು ಕೊಡಬೇಕು ಕೃಷ್ಣನಿಗೆ ಸರ್ವಸ್ವವನ್ನು ಕೃಷ್ಣನಿಗೆ ಕೊಡಬೇಕು ಅದರಲ್ಲಿ ಎರಡು ಮಾತೇ ಇಲ್ಲ ನೀನೇನು ಕೃಷ್ಣನಿಗೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತಾ ಇದೆಯಾ ಈ ಮಾತಿನಲ್ಲಿ ನನಗೆ ತಕರಾರೇ ಇಲ್ಲ ಅಂತ ಹೇಳ್ತಾನೆ ವಿದುರ ಆದರೆ ನನಗೆ ಗೊತ್ತಿದೆ ನೀನು ಯಾಕೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತಾ ಇದೆಯಾ ಅದು ಮಾತ್ರ ನನಗೆ ಗೊತ್ತಿದೆ ನತು ತ್ವ ಧರ್ಮ ಮುದ್ದಿಶ್ಯ ತಸ್ಯವಾ ಪ್ರಿಯಕಾರಣಾತ್ ಏತತ್ತಿ ದಿತಿ ಏತದ್ದಿತಿ ಕೃಷ್ಣಾಯ ಸತ್ಯೇನ ಆತ್ಮಾನ ಮಾಲಭೆ ಎಷ್ಟು ಹೇಳ್ತಾನೆ ವಿಧ ಅಂದರೆ ಇದು ಚಾಟಿಲಿ ಚಾಟಿಯಲ್ಲಿ ಕೊಟ್ಟಾಗ ಹೇಳ್ತಾನೆ ಧೃತರಾಷ್ಟ್ರನಿಗೆ ಇಷ್ಟೆಲ್ಲ ಮಾತಾಡಿದ್ದಲ್ವ ಇಷ್ಟೆಲ್ಲ ಯಾಕೆ ವಿಧರ ಹೇಳಿದ್ದು ಅಂತ ಹೇಳಿದ್ರೆ ನೀನು ಯಾಕೆ ಕೃಷ್ಣನಿಗೆ ಕೊಡ್ತಾ ಇದ್ದೀಯ ಇಷ್ಟೆಲ್ಲ ಏನು ಕೃಷ್ಣ ದೇವರು ಅಂತೂ ಕೊಡ್ತಾ ಇದ್ದೀನ ದೇವ್ರು ದೊಡ್ಡ ದೇವರು ದೇವ್ರಿಗೆ ನಾನು ಗೌರವ ಕೊಡ್ತೇನೆ ಪೂಜೆ ಮಾಡ್ತೇನೆ ಅಂತ ಆ ರೀತಿಯ ಖಂಡಿತವಾಗಿಯೂ ಅಲ್ಲ ಅಂತೇಳಿ ಕೃಷ್ಣನಿಗೆ ಖುಷಿಯಾಗಲಿ ಅಂತ ನೀನು ಕೊಡ್ತಾ ಇರೋದಲ್ಲ ಅಥವಾ ನಾನು ಈ ರೀತಿ ಪೂಜೆ ಮಾಡುವುದು ನನ್ನ ಧರ್ಮ ಅಂತ ನೀನು ಮಾಡ್ತಾ ಇರುವಂಥದ್ದಲ್ಲ ಇದನ್ನು ನಾನು ಆಣೆ ಮಾಡಿ ಹೇಳ್ತೇನೆ ಅಂತ ಹೇಳ್ತಾನೆ ವಿದುರ ನಾನು ಆಣೆ ಮಾಡಿ ಹೇಳ್ತೇನೆ ನಿನಗೆ ನೀನು ಇದು ಒಳ್ಳೆ ಮನಸ್ಸಿನಲ್ಲಿ ಕೊಡ್ತಾ ಇಲ್ಲ ಅಂತ ಕೃಷ್ಣನಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ನೀನು ವಿದುರ ಹೇಳ್ತಾನೆ ಫಸ್ಟ್ ಹೇಳ್ತಾನೆ ಹೌದಾ ಮತ್ತೇನಂದು ನಾನು ಕೊಡ್ತಾ ಇರೋದು ಎಷ್ಟು ಹೇಳ್ತಾನೆ ವಿದುರ ಅಂತ ಹೇಳಿದ್ರೆ ಮಾಯೇಷ ಸತ್ಯಮೈ ವೈ ತದ್ ಛದ್ಮೈ ತದ್ ಭೂರಿ ದಕ್ಷಿಣ ಜಾನಾ ಮತಂ ರಾಜನ್ ಗೂಢಂ ಬ್ರಾಹ್ಮೇನ ಬಾಕ್ಯೇನ ಕರ್ಮಣ ಕೇವಲ ಕಪಟ ಕಪಟ ಮಾಡ್ತಾ ಇದ್ದೀನಿ ವಿಧ ಬೈತಾನೆ ಕಪಟ ಮಾಡ್ತೀಯ ಕೃಷ್ಣನ ಮುಂದೆ ನೀನು ಏನು ತಿಳ್ಕೊಂಡಿದ್ದೀಯ ಇದನ್ನು ಸತ್ಯಮೇತ ಸತ್ಯ ನಾನು ಹೇಳ್ತಾ ಇದ್ದೇನೆ ನನಗೆ ನೀನು ಕೇವಲ ಕಪಟ ಆಡ್ತಾ ಇದೆಯಾ ಕೃಷ್ಣನ ಮುಂದೆ ಯಾಕೆ ಹೇಳಿದ್ರೆ ತುಂಬ ಕೊಟ್ಟು ಕೃಷ್ಣನನ್ನು ಒಳಗಾಕೊಳ್ಲಿಕ್ಕಾಗತ್ತೆ ಅಂತ ನೀನು ನೋಡ್ತಾ ಇದ್ದೀಯಾ ಕೃಷ್ಣನಿಗೆ ಮೋಸ ಮಾಡಲಿಕ್ಕಾಗತ್ತೆ ಅಂತ ನೀನು ಆಡ್ತಾ ಇದೆಯಾ ನನಗೆ ಗೊತ್ತಿದೆ ನಿನ್ನ ಅಭಿಪ್ರಾಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಬಿದಿರಾ ಹೇಳ್ತಾನೆ ಹ್ಞೂ ಒಳಗೊಂದು ಹಿಂದೊಂದು ನಿನಗಿದೆಯಲ್ವಾ ನಿನ್ನ ಮನಸ್ಸಿನಲ್ಲಿರುವ ಅಭಿಪ್ರಾಯವೇ ಬೇರೆ ಹೊರಗೆ ನೀನು ಹೇಳ್ತಾ ಇರುವುದೇ ಬೇರೆ ಪಂಚ ಇವ ಲಿಪ್ಸಂತಿ ಗ್ರಾಮಕಾನ್ ಪಾಂಡವಾನ್ ರೂಪ ನಿತ್ಸದಿ ಚೇಭ್ಯಸ್ತಾನ್ ತತ್ಸಮಂ ಕಂ ಕರಿಷ್ಯತಿ ಕೃಷ್ಣ ಬರ್ತಾಯಿರುವುದು ನಿನ್ನ ಹದಿನೆಂಟು ಸಾವಿರ ಕಂಬಳಿ ತೊಗೊಳಿಕೆ ನಿನ್ನ ಎಂಟು ಆನೆ ತೊಗೊಳ್ಲಿಕ್ಕೆ ನೀನು ಹದಿನಾರು ರಥ ತೊಗೊಳ್ಳಿಕ್ಕೆ ನಿನ್ನ ದಾಸದಾಸಿಯರು ತೊಗೊಳಿಕ್ಕೆ ಇಲ್ಲ ಅಂತ ನಿನ್ನ ಹತ್ರ ಬರ್ತಾಯಿದ್ದ ಅವನು ಆದರೆ ನೋಡಿ ವಿದುರ ಯಾವ ರೀತಿ ಮಾತಾಡ್ತಾನೆ ಇದ್ದರೆ ಕೃಷ್ಣನಿಗೆ ಬೇಕಾಗಿರುವುದು ನಿನ್ನ ಉಡುಗೊರೆ ಅಲ್ಲ ಕೃಷ್ಣನಿಗೆ ಬೇಕಾಗಿರುವುದು ಪಾಂಡವರಿಗೋಸ್ಕರ ಐದು ಹಳ್ಳಿ ಅದು ಕೊಡ್ಲಿಕ್ಕೆ ತಯಾರಿದ್ಯಾ ಅದಕ್ಕೆ ಏನು ಮಾಡ್ತೀಯಾ ಐದು ಹಳ್ಳಿಗೆ ಏನು ಮಾಡ್ತೀಯ ಅಂತ ಹೇಳಿದಾನ ನೋಡಿ ವಿದುರನ ಮಾತು ಯಾವ ರೀತಿ ಇದ್ದ ಅದಕ್ಕೆ ಏನು ಮಾಡ್ತೀಯ ಅರ್ಥೇನ ತು ಮಹಾಬಾಹು ಮಹಾಬಾಹುಂ ವಾರ್ಷ್ಣೇಯತ್ವ ಜಿಗೀರ್ಷ ಜಿಗಿ ನ ಜಿಹೀರ್ಷಸಿ ಅನೇನ ಚಾಪ್ಯುಪಾಯೇನ ಪಾಯೇನ ಪಾಂಡವೇಭ್ಯ ಪ್ರದೀಯತಾಂ ನೀನೇನು ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರೆ ಕೃಷ್ಣನಿಗೆ ಬೇಕಾದಷ್ಟು ಕೊಟ್ಟು ಕೃಷ್ಣನನ್ನು ಒಳಗೆ ಹಾಕೊಂಡು ಬಿಡ್ತೇನೆ ಎಂದು ನೀನು ತಿಳ್ಕೊಂಡಿದ್ದೀಯ ಇದೇ ಮನಸ್ಸನ್ನು ಅದು ಕೊಡ್ತೇನೆ ಇದು ಕೊಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳ್ತಾ ಇದೆಯಲ್ವಾ ಇದನ್ನೇ ಸ್ವಲ್ಪ ಪಾಂಡವರ ಕಡೆ ತಿರುಸು ಇಷ್ಟೆಲ್ಲ ಬೇಡ ಒಂದು ಐದು ಹಳ್ಳಿ ಕೊಡು ಪಾಂಡವರಿಗೆ ಸಾಕು ಇದು ಮಣ್ಣು ಕೈಲಿ ಮಾಡಲಿಕ್ಕಾಗತ್ತೆ ನಿನ್ನ ಕೈಲಿ ಸಾಧ್ಯ ಉಂಟಾ ಕೃಷ್ಣ ಬಯಸ್ತಾ ಇರೋದು ಅದನ್ನು ಇದು ದಕ್ಷಿಣ ಭಾರತದ ಪಾಠದ ಪ್ರಕಾರ ಬರುವ ಅರ್ಥ ಅದರ ನೋಡಿ ಉತ್ತರ ಭಾರತ ಪಾಠದಲ್ಲಿ ಒಂದು ಆಕ್ಷೇಪವೇ ಏನು ಹೇಳ್ತಾನೆ ಅಂದರೆ ಅನೇನ ಚಾಪ್ಯುಪಾವೇನ ಪಾಂಡವೇಭ್ಯ ಬಿಭೇತ್ಸಿ ನೀನು ನೋಡಿ ಇದು ಉತ್ತರ ಭಾರತದ ಪಾಠದ ಪ್ರಕಾರ ನೀನು ಏನು ತಿಳ್ಕೊಂಡಿದ್ಯಾ ಅಂದರೆ ಕೃಷ್ಣನಿಗೆ ಬೇಕಾದಷ್ಟು ನಾನು ಕೊಟ್ಟು ಕೃಷ್ಣನನ್ನು ಒಳಗೆ ಹಾಕೊಂಡೆ ಅಂತ ಹೇಳಿದರೆ ಪಾಂಡವರಿಗೂ ಕೃಷ್ಣನಿಗೂ ಮಧ್ಯದಲ್ಲಿ ಒಡಕು ಉಂಟು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಂದು ನೀನು ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳ್ದಾನೆ ನ ಚಿತ್ಯೇನ ಶಕ್ಯೋಸೌ ನೋದ್ಯಮೇ ನನ ಗರ್ಹಯ ಅನ್ಯೋಧರಂಜಯಾತ್ ಕರ್ತು ತತ್ತತ್ವಂ ತತ್ತತ್ವ ನಿನ್ನ ಈ ಉಪಾಯ ಎಲ್ಲ ಬಿಟ್ಟುಬಿಡು ಅಂತ ಹೇಳ್ತಾನೆ ಸಾಧ್ಯ ಇಲ್ಲ ಕೃಷ್ಣ ಯಾವತ್ತು ದುಡ್ಡಿಗೆ ಒಲಿಯುವವನಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಈ ನಿನ್ನ ತುರಾಸೆ ಬಿಟ್ಟುಬಿಡು ಕೃಷ್ಣ ದುಡ್ಡಿಗೆ ಒಲಿಯುವವನಲ್ಲ ಈ ಮಾತು ಅವತ್ತಲ್ಲ ಇವತ್ತು ನಾವು ತಿಳ್ಕೊಳ್ಬೇಕಾದದ್ದು ದೇವರನ್ನು ದುಡ್ಡು ಕೊಟ್ಟು ಒಲಿಸಿಕೊಳ್ತೇನೆ ಅಂತ ಯಾರಾದರೂ ತಿಳ್ಕೊಂಡ್ರೆ ತುಂಬ ತಪ್ಪು ಸಾಧ್ಯವೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಹೇಳ್ತಾನೆ ನೋದ್ಯಮೇನ ನೀನು ಏನೇನು ಏನೇನು ಕಪಟ ಉಪಾಯಗಳನ್ನು ಮಾಡಿದರು ಯಾವುದರಿಂದಲೂ ಕೃಷ್ಣನನ್ನು ತಿರುಗಿಸ್ಲಿಕ್ಕಾಗಲ್ಲ ಇಲ್ಲ ನಾನು ಕೃಷ್ಣನನ್ನು ಬೈದು ಹೊಡೆದು ಯಾವುದರಿಂದಲೂ ಆಗಲ್ಲ ನಿನಗೆ ಅರ್ಜುನನಿಂದ ಕೃಷ್ಣನನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಆಸೆ ಬಿಟ್ಟುಬಿಡು ಅಂತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ವೇದ ಕೃಷ್ಣಸ್ಯ ಮಹಾತ್ಮ್ಯಂ ನಾನು ತಿಳ್ಕೊಂಡಿದ್ದೇನೆ ಯಾ ಕೃಷ್ಣನ ಮಹಿಮೆ ಏನು ಅಂತ ಹೇಳೋದು ನನಗೆ ಗೊತ್ತು ಅಷ್ಟು ಮಾತ್ರ ಅಲ್ಲ ಅರ್ಜುನನಿಗೆ ಕೃಷ್ಣನಲ್ಲಿ ಎಷ್ಟು ಭಕ್ತಿ ಇದೆ ಅದು ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಾನೆ ಎಲ್ಲಿವರೆಗೆ ಅಂದರೆ ಕೃಷ್ಣನಿಗೆ ಅರ್ಜುನ ಅಂತ ಹೇಳಿದರೆ ಅಷ್ಟು ಪ್ರಾಣಕ್ಕೆ ಸಮಾನನಾದವು ಅಂಥ ಅರ್ಜುನನನ್ನು ನೀನು ಕೃಷ್ಣನಿಂದ ಬೇರೆ ಮಾಡಲಿಕ್ಕೆ ನೋಡ್ತೀಯಾ ಪಾಂಡವರನ್ನು ಬೇರೆ ಮಾಡ್ಲಿಕ್ಕೆ ನೋಡ್ತೀಯ ಹಾಂ ಯಾವ ರೀತಿ ಅಂದರೆ ಅನ್ಯತ್ ಕುಂ ಪೂರ್ಣಾದ ಕುಂಭಾತ್ ಅನ್ಯತ್ ಪಾದಾವನೆ ಜನಾತ್ ಅನ್ಯತ್ ಕುಶಲ ಪ್ರಶ್ನಾನ್ನ ನ ಚೇಚ್ಚಿ ಜನಾರ್ದನ ನೋಡು ಕೃಷ್ಣ ಇವತ್ತಿಷ್ಟೇ ಇಚ್ಛಿಸುವುದು ನಿನ್ನತ್ರ ಏನಂದರೆ ಒಬ್ಬ ಅತಿಥಿಯಾಗಿ ಬಂದು ಮೊದಲೇನಂತೇಳಿದರೆ ಪೂರ್ಣ ಕುಂಭ ಸ್ವಾಗತ ಎರಡನೇದೇನಂತ ಪಾದ ಪಾದ್ಯ ಅಂದರೆ ಕಾಲು ತೊಳಿಲಿಕ್ಕೆ ನೀರು ಕೈ ತೊಳಿಲಿಕ್ಕೆ ನೀರು ಆನಂತರ ಕುಶಲ ಪ್ರಶ್ನೆ ಚೆನ್ನಾಗಿದೆಯಾ ಏನು ಕತೆ ಇಷ್ಟು ಬಿಟ್ಟು ಇನ್ನೇನು ನನ್ನಿನಿಂದ ಬಯಸುವುದಿಲ್ಲ ಅಂತ ಹೇಳ್ತಾನೆ ಎತ್ತಸ್ಯ ಪ್ರಿಯ ಮಾತಿಥ್ಯಂ ಮಾನಾರ್ಹ್ಯ ಮಹಾತ್ಮನಃ ತದಸ್ವೀ ತದಸ್ಮೀ ಕ್ರಿಯತಾಮನ್ ಮಾನಾರ್ಹೋಸೋ ಜನಾರ್ದನಃ ಅದರಿಂದಾಗಿ ಕೃಷ್ಣನಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು ಆ ರೀತಿ ಗೌರವವನ್ನು ಕೊಡಬೇಕು ಅಂದರೆ ವಿದುರನ ಮಾತಿನ ಅರ್ಥ ಏನೆಂದರೆ ಕೃಷ್ಣನಿಗೆ ನಾವು ಕೊಡುವ ನಿಜವಾದ ಗೌರವ ಏನಂದರೆ ಅವನ ಮಾತನ್ನು ಒಪ್ಪುವುದು ಅವನ ಅಭಿಪ್ರಾಯವನ್ನು ಪಾಲಿಸುವುದು ನಾವು ಅವನ ಆದೇಶವನ್ನು ಪಾಲಿಸುವುದು ಇದೇ ನಾವು ಕೃಷ್ಣನಿಗೆ ಕೊಡುವ ನಿಜವಾದ ಗೌರವ ಅಂದರೆ ಇದು ಮಹಾಭಾರತ ಈ ಮೂಲಕ ನಮಗೆ ತಿಳಿಸ್ತಾ ಇರುವುದು ಇವತ್ತು ಕೂಡ ನಾವು ಕೃಷ್ಣನ ಪೂಜೆ ಅಂತ ಹೇಳಿದರೆ ಏನು ಅಂದರೆ ಕೃಷ್ಣನಿಗೆ ನಾನು ಅಷ್ಟು ದುಡ್ಡು ಕೊಡ್ತೇನೆ ಅಂದರೆ ಆ ದೇವರಿಗೆ ಅಷ್ಟು ದುಡ್ಡು ಕೊಡ್ತೇನೆ ಆ ಸೇವೆ ಕೊಡ್ತೇನೆ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ದೇವರ ಪೂಜೆ ಯಾವುದು ಹೇಳಿದರೆ ಕೃಷ್ಣ ಏನು ಉಪದೇಶವನ್ನು ಕೊಟ್ಟಿದ್ದಾನೆ ಹೀಗಿರು ಈಗ ಹೋ ಈ ಮಾಡು ಅಂತ ಆ ಉಪದೇಶವನ್ನು ನಾವು ಪಾಲಿಸುವುದು ಅದೇ ಭಗವದ್ಗೀತೆಯ ಉಪದೇಶ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಾವು ದೇವರಿಗೆ ಮಾಡುವ ದೊಡ್ಡ ಪೂಜೆ ದೇವರಿಗೆ ಕೊಡುವ ಗೌರವ ಅದನ್ನು ನೀನು ಮಾಡು ದೇವರ ಮಾತನ್ನು ಗೌರವಿಸು ಅಂತ ಹೇಳ್ತಾ ಇದ್ದಾನೆ ಶಮಿಛತಿ ದಾಶಾರ್ಹ ತವ ದುರ್ಯೋಧನಸ್ಯ ಚ ಪಾಂಡವಾಂ ಚ ರಾಜೇಂದ್ರ ತದಸ್ಯ ವಚನಂ ಕುರು ಯಾಕಂದರೆ ಕೃಷ್ಣ ನಿಮಗೂ ಒಳ್ಳೆಯದ್ದನ್ನು ಬಯಸ್ತಾ ಇದ್ದಾನೆ ಪಾಂಡವರಿಗೂ ಒಳ್ಳೆಯದ್ದನ್ನು ಬಯಸ್ತಾ ಇದ್ದಾನೆ ಈ ಇಬ್ಬರಿಗೂ ಬಯ ಒಳ್ಳೆಯದ್ದನ್ನು ಬಯಸ್ತಾ ಇರುವಂತಹ ಕೃಷ್ಣನಿಗೆ ನೀನು ಯಾವತ್ತು ಗೌರವ ಕೊಡು ಹೇಗಂದರೆ ಅವನ ಮಾತನ್ನು ಪಾಲಿಸುವ ಮೂಲಕ ಇಷ್ಟು ಹೇಳಿ ಧೃತರಾಷ್ಟ್ರನಿಗೆ ನೆನಪು ಮಾಡಿಕೊಡ್ತಾನೆ ನೀನು ಮಗ ಅಲ್ಲ ಅಪ್ಪ ನೆನಪಿಟ್ಟುಕೋ ಅಂತ ಹೇಳ್ತಾನೆ ನೀನು ಅಪ್ಪ ನೀನು ಪಿತಾಸಿರಾಜನ್ ಪುತ್ರ ಅಸ್ತೆ ವೃದ್ಧತ್ವಂ ಶಿಶವಪ್ಪರೇ ಎಷ್ಟು ಹೇಳ್ತಾರೆ ಅಂದರೆ ನೀನು ತಂದೆ ನೂರು ಮಂದಿ ನಿನ್ನ ಮಕ್ಕಳು ನೆನಪಿಟ್ಕೋ ನಿನ್ನ ಮಕ್ಕಳು ಮತ್ತು ನೀನು ಪುಟ್ಟ ಹುಡುಗ ಅಲ್ಲ ಮುದುಕ ನೀನು ಅದು ಕೂಡ ನೆನಪಿಟ್ಟುಕೋ ನೋಡಿ ವಿದ್ವರ್ಣ ಮಾತು ಯಾವ ರೀತಿ ಇರ್ತದೆ ಅಂದರೆ ವೃದ್ಧತ್ವಂ ನೀನು ಮುದುಕನಾಗಿದೆಯಾ ಮತ್ತು ಉಳಿದ ಎಲ್ಲರೂ ಕೂಡ ನಿನ್ನ ಮುಂದೆ ಹುಡುಗರು ನಿನ್ನ ಮುಂದೆ ಇವರೆಲ್ಲ ಹುಡುಗರು ದುರ್ಯೋಧನಾದಿಗಳೆಲ್ಲ ಹುಡುಗರು ಅದಕ್ಕೋಸ್ಕರ ಇವತ್ತು ಕೃಷ್ಣ ಬಂದಾಗ ನೀನು ನಿನ್ನ ತಂದೆಯ ತನವನ್ನು ತೋರಿಸಬೇಕಾಗಿದೆ ಅಂತ ಹೇಳಿ ಇನ್ನೇನಿಲ್ಲ ನೀನು ನಿನ್ನ ತಂದೆಯತನವನ್ನು ತೋರಿಸು ಹೊರತು ನೀನೇ ಮಕ್ಕಳಾಟ ಆಡಬೇಡ ಅಂತ ಹೇಳ್ತಾನೆ ಎಷ್ಟು ವಯ್ತಾನೆ ಅಂದರೆ ಮಕ್ಕಳಾಟ ಆಡಬೇಡ ಕೃಷ್ಣನ ಬುದ್ಧೆ ಮತ್ತು ನೀನು ತಂದೆಯಾಗಿದ್ದೇನೆ ಅಂದರೆ ನಿನ್ನ ಪಿತೃತ್ವವನ್ನು ತೋರಿಸು ಅಂತ ಹೇಳ್ತಾನೆ ವರ್ತಸ್ವ ಪಿತೃವತ್ತೇಶು ವರ್ತಂತೆ ದೇಹಿ ಪುತ್ರವತು ಎಷ್ಟು ಚೆಂದ ಬಿದ್ರೆ ಹೇಳ್ತಾನೆ ಅಂತೇಳಿದರೆ ಒಂದೊಮ್ಮೆ ನೀನು ತಂದೆ ಹಾಗೆ ವರ್ತಿಸಿದೆ ಅಂತ ನಿನ್ನ ನೂರು ಮಂದಿ ಮಕ್ಕಳು ಮಕ್ಕಳಾಗೆ ವರ್ತಿಸ್ತಾರೆ ಅಂದರೆ ತಂದೆ ಯಾವ ರೀತಿ ಇರಬೇಕು ಆ ರೀತಿ ಆದೇಶ ಮಾಡಿದೆ ಅಂತೇಳಿದ್ರೆ ದುರ್ಯೋಧನಾದಿಗಳು ಯಾಕೆ ಕೇಳೋಲ್ಲ ಕೊಡಿ ಐದು ಗ್ರಾಮ ಕೊಡಿ ಕೊಡಿ ರಾಜ್ಯವನ್ನು ಅಂತ ಹೇಳಿದರೆ ತಂದೆಯಾಗಿ ನೀನು ಆದೇಶ ಮಾಡಿದರೆ ಮಕ್ಕಳಾದವರು ಕೇಳಲೇಬೇಕು ತಾನೆ ಆಗಿನ ಕಾಲದ ಕಾನೂನು ಅದು ಅಪ್ಪನ ಮಾತನ್ನು ತಮ್ಮ ಮಕ್ಕಳು ಕೇಳಲೇಬೇಕು ಅಂತ ಆದರೆ ಇವನು ಅದು ಮಾಡೋಲ್ಲ ನೋಡಿ ಯಾವ ರೀತಿ ಅಂದರೆ ದುರ್ವಾಟ್ರ ಮಕ್ಕಳಿಗೆ ಆದೇಶ ಮಾಡೋಲ್ಲ ನೋಡಿ ಅವನು ಆದರೆ ಅಂದರೆ ಒಳಗಿರಿದ್ದ ಇವನವರಿಗೆ ಒಂದು ರೀತಿ ಸಹಾಯವೇ ಮಾಡೋನು ಅದಕ್ಕೆ ವಿದುರ ಖಡಕ್ಕಾಗಿ ಹೇಳಿದ ನೀ ರೀತಿ ಮಾಡು ನೀನು ಇದೊಂದು ದುರ್ಯೋಧನ ಕೇಳಿದ್ನಲ್ವಾ ದುರ್ಯೋಧನ ಏನು ಹೇಳ್ತಾನೆ ಅಂದ್ರೆ ಅಪ್ಪ ವಿದುರ ಹೇಳಿದ್ದು ಸರಿ ಅಂತ ಹೇಳ್ತಾನೆ ವಿದುರನ ಮಾತು ಸರಿಯಾದದ್ದು ಏನು ಅಂತ ಹೇಳಿದರೆ ವಿಧುರನ ಮಾತು ಸರಿಯಾದದ್ದು ಅಂತ ಹೇಳಿದ್ರೆ ಇನ್ನೇನಲ್ಲ ಒಂದು ಪಾಯಿಂಟ್ ವಿದುರ ಹೇಳಿದ ಒಂದು ಪಾಯಿಂಟ್ ಸರಿಯಾಗಿದೆ ಯಾವುದು ಅಂದರೆ ಯದಾಹ ವಿದುರ ಕೃಷ್ಣೇ ಸರ್ವಂ ತತ್ ಸತ್ಯ ಮುಚ್ಚತೆ ಅನುರಕ್ತೋಪ್ಯ ಸಂಹಾರ್ಯ ಪಾರ್ಥಂ ಪ್ರತಿಜನಾರ್ದನ ಕೃಷ್ಣನನ್ನು ನಾವು ಏನು ಮಾಡಿದರೂ ಪಾಂಡವರಿಂದ ಬೇರ್ಪಡಿಸ್ಲಿಕ್ಕಾಗೋಲ್ಲ ಯಾಕಂದರೆ ಪಾಂಡವರಲ್ಲಿ ಅಷ್ಟು ಅನುರಕ್ತನಾಗಿದ್ದಾನೆ ಕೃಷ್ಣ ಅದಕ್ಕೋಸ್ಕರಪ್ಪ ನಾನು ಹೇಳ್ತಾ ಇದ್ದೇನೆ ಕೃಷ್ಣನಿಗೆ ಯಾವುದೇ ರೀತಿಯ ಸನ್ಮಾನ ಮಾಡಬೇಡಿ ಅಂತ ಹೇಳಿ ದುರ್ಯೋಧನ ಸನ್ಮಾನ ಮಾಡಬೇಡಿ ನೀವು ಏನು ಕೊಡಬೇಡಿ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಮಾಡಬೇಡಿ ನೀವು ಅಂತ ಹೇಳ್ತಾನೆ ಯಾಕಂತ ಅನೇಕ ರೂಪಂ ರಾಜೇಂದ್ರ ತನ್ನ ದೇಯಂ ಕದಾಚನ ಯಾವತ್ತೂ ಕೊಡಬೇಡಿ ಅವನಿಗೆ ಯಾಕೆ ಅಂತ ಹೇಳಿದ್ರೆ ಹೌದು ಕೃಷ್ಣ ಗೌರವಿಸ್ಲಿಕ್ಕೆ ಯೋಗ್ಯನಾಗಿದ್ದಾನೆ ನಾನು ಇಲ್ಲ ಅಂತ ಹೇಳಲ್ಲ ಕೃಷ್ಣನಿಗೆ ಗೌರವ ಕೊಡಬೇಕು ಯಾಕೆ ದೊಡ್ಡ ಮನುಷ್ಯ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಈಗ ಕೊಡಬಾರ್ದು ಅಂತ ಹೇಳಿದ್ರು ಈಗ ಕೊಡಲಿಕ್ಕೆ ಯೋಗ್ಯ ಅಲ್ಲ ಅವನು ಯಾಕಂದರೆ ಮನ್ ಮಂಸತ್ಯಧೋಕ್ಷ ರಾಜನ್ ಭಯ ವಾ ಮಿತಿ ಯಾಕಂತ ನಾವು ನಾವಿವತ್ತು ಅವನಿಗೆ ಇಷ್ಟೆಲ್ಲ ನೀನೇನು ಹೇಳ್ತಾ ಇದೆಯಾ ಆ ರೀತಿ ಇಷ್ಟೆಲ್ಲ ಕೊಡೋ ಗುಡುಗೊಡೆ ಕೊಟ್ಟರೆ ಕೃಷ್ಣ ಏನು ತಿಳ್ಕೊಳ್ತಾನೆ ಗೊತ್ತುಂಟ ನಾನು ಬಂದದ್ದನ್ನು ನೋಡಿಯೇ ಧೃತರಾಷ್ಟ್ರ ಹೆದರ್ಕೊಂಬಿಟ್ಟಿದ್ದಾನೆ ಅಂತ ಹೆದರ್ಕೊಬಿಟ್ಟಿದ್ದಾರೆ ಇನ್ನೇನು ನಮ್ಮ ಕತೆ ಮುಗೀತು ಇವ್ರ ಪಾಂಡವ ಕೌರವರ ಕತೆ ಮುಗೀತು ಅಂತ ವಾಸ್ತವಿಕವಾಗಿ ನಾವು ಹೆದರುಕೊಂಡು ಅವನಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ತಾನೆ ಕೃಷ್ಣ ನಾವು ಹೆದರಬಾರದು ಯಾವತ್ತು ಹೆದರಬಾರದು ಅಂತ ಹೇಳ್ತಾನೆ ಯತ್ ಸ್ಯಾತ್ ಯತ್ರ ಸ್ಯಾತ್ ಕ್ಷತ್ರಿಯಸ್ಯ ವಿಷಾಂಪತೆ ನ ತತ್ ಕುರ್ಯಾತ್ ಬುಧ ನಿಶ್ಚಿತಾ ನಿಶ್ಚಿತಾಮತಿ ನಾವು ಕ್ಷತ್ರಿಯರಾಗಿ ಎಲ್ಲಿ ನಮಗೆ ಅವಮಾನ ಆಗತ್ತೆ ಅಲ್ಲಿ ಯಾವತ್ತೂ ನಾವು ಹೋಗಬಾರ್ದು ಅಂತ ಈ ವಿಷಯ ಕೈ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರ ವಾಸ್ತವಿಕವಾಗಿ ಕೃಷ್ಣ ಪೂಜ್ಯನಾದವನಿರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಸಹಿ ಪೂಜ್ಯತಮೋ ದೇವ ಕೃಷ್ಣಃ ಕಮಲೋಚನ ಕೃಷ್ಣ ದೇವರಿರ್ಬೋದು ನೋಡಿ ಅಷ್ಟು ಸ್ಪಷ್ಟ ಹೇಳ್ತಾನೆ ದೇವರಿರ್ಬೋದು ಅಷ್ಟು ಮಾತ್ರ ಅಲ್ಲ ಮಲದಂತೆ ಅತ್ಯಂತ ಸುಂದರನಾದವನಿರ್ಬೋದು ಕೃಷ್ಣ ಮೂರು ಲೋಕದಲ್ಲಿಯೂ ಕೂಡ ಎಲ್ಲರಿಂದಲೂ ಪೂಜ್ಯನಾಗಿರ್ಬೋದು ಹೌದು ಇದೆಲ್ಲ ನಾನು ಒಪ್ಪಿಕೊಳ್ತೇನೆ ಇಲ್ಲ ಅಂತ ಹೇಳಲ್ಲ ಆದರೆ ನತು ತಸ್ಮೈ ಪ್ರದೇಯಂ ಸ್ಯಾತ್ ತಥಾ ಕಾರ್ಯಗತಿ ಪ್ರಭೋ ಯಾವುದೇ ಕಾರಣಕ್ಕೂ ಕೂಡ ಅವನಿಗೆ ನಾವು ಸತ್ಕಾರವನ್ನು ಮಾಡಬಾರದು ವಿಗ್ರಹ ಸಮುಪಾರಬ್ಧ ಯಾಕಂದರೆ ಈಗ ಗಲಾಟೆ ಶುರುವಾಗಿದೆ ಜಗಳ ಶುರುವಾಗಿದೆ ಯುದ್ಧ ಶುರುವಾಗಲಿಕ್ಕಿದೆ ಇಂಥ ಸಂದರ್ಭದಲ್ಲಿ ಅದು ಮಾಡುವುದು ಒಳ್ಳೆಯದೇ ಅಲ್ಲ ಅಂತ ಸ್ಪಷ್ಟವಾಗಿ ದುರ್ಯೋಧನ ಹೇಳಿದ ಅದನ್ನು ಕೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ ಯಾಕಂದರೆ ಕೃಷ್ಣನಿಗೆ ಈ ರೀತಿ ಅವಮಾನಕರವಾದ ಮಾತು ಭೀಷ್ಮಾಚಾರ್ಯಕ್ಕೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡು ದುರ್ಯೋಧನ ನೀನು ಸತ್ಕಾರ ಮಾಡು ನೀನು ಸತ್ಕಾರ ಮಾಡದೇ ಇರು ಕೃಷ್ಣ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗೋಲ್ಲ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ನೀನು ಸತ್ಕಾರ ಮಾಡಿದರೂ ಕೃಷ್ಣ ತಲೆ ಕೆಡಿಸ್ಕೊಳ್ಳಲ್ಲ ನೀನು ಸತ್ಕಾರ ಮಾಡದೇ ಇದ್ದರೂ ದೇ ಕೃಷ್ಣ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ನಮ್ಮ ಹಾಗೆ ಮನುಷ್ಯ ಅಲ್ಲ ಅವನು ದೇವ್ರವನು ಅದಕ್ಕೆ ಕೃಷ್ಣ ಅಂದರೆ ಕೃಷ್ಣನ ಸ್ವಭಾವ ಎಂಥದ್ದು ದೇವರ ಸ್ವಭಾವ ಎಂಥಾದ್ದು ಸತ್ಕೃತೋ ಸತ್ಕೃತೋ ವಾಪೀ ನ ಕೃದ್ದೇ ತಜನಾರ್ದನ ನೀನು ಅವನಿಗೆ ಅವಮಾನ ಮಾಡಿದರೆ ದೇವರಿಗೆ ಬೇಜಾರಾಗೋಲ್ಲ ಕೋಪ ಮಾಡಿಕೊಳ್ಳಲ್ಲ ದೇವರು ಅಂತ ಹೇಳ್ತೀನಿ ಕೃಷ್ಣ ಅವನಿಗೆ ಸತ್ಕಾರ ಮಾಡಿದರೆ ಕೋಪ ಮಾಡಿಕೊಳ್ಳಲ್ಲ ನಾವಂಸತ್ಯವಜ್ಞಾನಾತ್ ಅವಜ್ಞಾತೋಪಿಕೇಶವ ಎಲ್ಲಿವರೆಗೆ ಅಂದರೆ ನಮ್ಮ ದೇವರು ಕೃಷ್ಣ ಎಂತವನಂದರೆ ನೀನು ಅವನಿಗೆ ಅವಮಾನ ಮಾಡಿದರೂ ಅವನು ನಿನಗೆ ಅವಮಾನ ಮಾಡೋಲ್ಲ ಅಂತ ವಿಷ್ಮಾಚಾರ್ಯ ಹೇಳುವ ಮಾತು ನೀನು ಕೃಷ್ಣನಿಗೆ ಅವಮಾನ ಮಾಡಿದರೂ ಕೃಷ್ಣನಿಗೆ ಅವಮಾನ ಮಾಡೋಲ್ಲ ಯಾವತ್ತಿಂದ ಯಾವತ್ತಿಗೂ ಕೃಷ್ಣ ಹಾಗೇನೆ ಅಂತ ಹೇಳ್ತಾನೆ ಎತ್ತು ಅಮ್ಮ ಹಾ ಬಾಹೋ ಮನಸಾ ಕಾರ್ಯ ತಾಮ್ ಗತಂ ಅವನು ಏನು ಮಾಡಬೇಕು ಅಂತ ಯೋಚನೆ ಏನು ಮಾಡಿದಾನೋ ಅದನ್ನು ಮಾಡೇ ಮಾಡ್ತಾನೆ ಕೃಷ್ಣ ನೀವು ಬೇಕಿದ್ರೆ ಅವನಿಗೆ ಎಷ್ಟು ಬೇಕಾದರೂ ಉಡುಗೊರೆ ಕೊಡಿ ಏನು ಬೇಕಾದರೂ ಮಾಡಿ ಕೃಷ್ಣನ ಅವನು ಸತ್ಯ ಸಂಕಲ್ಪ ಅವನು ಅವನೇನು ಸಂಕಲ್ಪ ಮಾಡಿ ಬಂದು ಅದನ್ನು ಮಾಡಿ ಮುಗಿಸೇ ಮುಗಿಸ್ತಾನೆ ಕೃಷ್ಣ ಅದರಲ್ಲಿ ಎರಡು ಮಾತೇ ಇಲ್ಲ ಹಾಂ ಅದಕ್ಕೋಸ್ಕರ ನೀವು ಆ ಹುಡುಗರೆ ಈ ಹುಡುಗರೆ ಯಾವುದಕ್ಕೂ ಭಗವಲ್ಲ ಕೃಷ್ಣ ಅಂತ ಹೇಳ್ತಾನೆ ಅವನ ಮಾತು ನಡೆದೇ ನಡೆಯುತ್ತೆ ಅವನು ಏನು ಯೋಚನೆ ಮಾಡಿದ ಹಾಗೇ ಆಗುತ್ತೆ ನೀವು ಸರ್ವೋಪಾಯೈಹಿ ನತಚ್ಚಕ್ಯಂ ನೀವು ಏನು ಮಾಡಿದರೂ ಕೃಷ್ಣನ ಅಭಿಪ್ರಾಯವನ್ನು ಬೇರೆ ಮಾಡಲಿಕ್ಕೆ ಆಗೋಲ್ಲ ಅಂತ ಹೇಳ್ತಿದ್ದಾನೆ ಸಯ್ಯದ್ ಸೈಯದ್ ಬ್ರೂ ಯಾನ್ ಮಹಾ ಬಾಹು ತತ್ಕಾರ್ಯ ಮವಿಶಂಕಯ್ಯ ಅದಕ್ಕೆ ನಾನು ಹೇಳ್ತಾ ಇರೋದು ಅಂತ ಹೇಳಿದರೆ ಕೃಷ್ಣ ಏನು ಹೇಳ್ತಾನೋ ಅದನ್ನು ಯೋಚನೆ ಮಾಡದೆ ಮಾಡಿಬಿಡಿ ಅಂತ ಹೇಳ್ತಾನೆ ಭೀಷ್ಮಾಚಾರ್ಯರು ಹೇಳ್ತಾ ಇರುವ ಮಾತು ಯಾಕಂತೇಳಿದ್ರೆ ವಾಸುದೇವೇನ ತೀರ್ಥೇನ ಕ್ಷಿಪ್ರಂ ಸಂಶಾಮ್ಯ ಪಾಂಡವೈಹಿ ಅವನು ಏರಿ ಹೇಳ್ತಾ ಇದ್ದಾನೆ ಕೃಷ್ಣನ ಅಭಿಪ್ರಾಯ ಇಷ್ಟೇ ಇರ್ತದೆ ಏನೆಂದರೆ ಪಾಂಡವರೊಟ್ಟಿಗೆ ನೀವು ಸಂಧಾನ ಮಾಡಿಕೊಳ್ಳಿ ಪಾಂಡವರಿಗೆ ರಾಜ್ಯ ಕೊಡಿ ಇದನ್ನು ನಡೆಸ್ಕೊಡಿ ಸಾಕು ಯಾಕಂದರೆ ಅವನು ನಮ್ಮನ್ನು ಸಂಸಾರದಿಂದ ಪಾರು ಮಾಡುವವನು ಕೃಷ್ಣ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ವಾಸುದೇವೇನ ತೀರ್ಥೇನ ತೀರ್ಥ ಅಂದರೆ ಪೂಜ್ಯನಾದವನು ನಮಗೆಲ್ಲರಿಗೂ ಕೂಡ ಅಂದರೆ ಎಂಟುನೂರು ವರ್ಷದ ಹತ್ತಿರ ಇರುವ ಭೀಷ್ಮಾಚಾರ್ಯರುಳುದು ನನಗೂ ಪೂಜ್ಯನಾದವನು ಕೃಷ್ಣ ಅಂತಹ ಕೃಷ್ಣನ ಮಾತನ್ನು ಕೇಳಿ ಪಾಂಡವರೊಟ್ಟಿಗೆ ನೆಮ್ಮದಿಯಿಂದ ಬದುಕಿ ದುರ್ಯೋಧನಾದಿಗಳೇ ಹೇಳ್ತಾ ಇರುವುದು ಹೊರತು ಅದಕ್ಕೆ ವಿರುದ್ಧವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಕೃಷ್ಣ ಹೇಳುವ ಮಾತು ಯಾವತ್ತು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ಕರುಣಿಸುವ ಮಾತು ಕೃಷ್ಣನ ಮಾತು ಸುಮ್ಮ ಸುಮ್ಮನೆ ಕೃಷ್ಣ ಮಾತಾಡೋಲ್ಲ ಅವನ ಮಾತನ್ನು ನಡೆಸಿಕೊಡುವುದೇ ನಾವು ಅವನಿಗೆ ಕೊಡುವ ದೊಡ್ಡ ಗೌರವ ಮತ್ತೇನೆಂದರೆ ನಮ್ಮ ಜೀವನವನ್ನು ನಾವು ಉದ್ಧಾರ ಮಾಡಿಕೊಂಡಾಗತ್ತೆ ಅಂತ ಈ ರೀತಿ ಹೇಳಿದರೆ ದುರ್ಯೋಧನ ಹೇಳುವ ಮಾತೇನು ಗೊತ್ತುಂಟ ಭೀಷ್ಮಾಚಾರ್ಯರ ಮಾತು ಕೇಳಿದ ನಾನು ಕೃಷ್ಣನ ಮಾತು ಕೇಳಿ ಪಾಂಡವರಿಗೆ ರಾಜ್ಯ ಕೊಡುದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ನಾನು ಬದುಕಿರುವಷ್ಟು ಕಾಲ ಪಾಂಡವರೊಟ್ಟಿಗೆ ರಾಜ್ಯವನ್ನು ಹಂಚಿಕೊಂಡು ಸಾಧ್ಯವೇ ಇಲ್ಲ ನನಗೆ ಬದುಕಲಿಕ್ಕೆ ಅಂತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನಾನು ಪಾಂಡವರೊಟ್ಟಿಗೆ ರಾಜ್ಯ ಹಂಚಿಕೊಂಡು ಬದುಕಲ್ಲ ಅಂತ ಹೇಳ್ತಾನೆ ತೈ ಸಹ ಮಾಂ ಅಪಾಷ್ಣೀಯಂ ಜೀವಂ ಪಿತಾಮಹ ಸಾಧ್ಯವೇ ಇಲ್ಲ ಅಜ್ಜ ಭೀಷ್ಮಾಚಾರ್ಯ ಬಿಟ್ಬಿಡಿ ಅದನ್ನು ಪಾಂಡವರಿಗೆ ರಾಜ್ಯ ಕೊಡುವುದು ಪಾಂಡವರೊಟ್ಟಿಗೆ ಹಚ್ಚಿಕೊಂಡು ಬದುಕೋದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಹಾಂ ಸುಮಹತ್ ಕಾರ್ಯಂ ಶೃಣು ಮೇ ಯತ್ ಸಮರ್ಥಿತ ಪರಾಯಣಂ ಪಾಂಡವಾಂ ನಿಯಂಸ್ಯಾಮಿ ಜನಾರ್ದನಂ ನನ್ನ ಯೋಚನೆಯೇ ಬೇರೆ ಇದೆ ಅಂತ ಹೇಳ್ತಾನೆ ದುರ್ಯೋಧನ ಬರಲಿ ಕೃಷ್ಣ ಕೃಷ್ಣ ಇವತ್ತು ಬರ್ತಾ ಇರೋದು ಯಾಕೆ ಪಾಂಡವರ ಕಡೆಯಿಂದ ಬಂದಿದ್ದಾನಲ್ವಾ ಪಾಂಡವರಿಗೆ ಸಹಾಯ ಮಾಡಲಿಕ್ಕೆ ಬರ್ತಾ ಇದ್ದಾನಲ್ವಾ ಬರಲಿ ಪಾಂಡವರಿಗೆ ಮುಖ್ಯ ಆಶ್ರಯನಾಗಿರುವಂತಹ ಕೃಷ್ಣ ಬಂದ ಅಂದರೆ ನಾನು ಕೃಷ್ಣನನ್ನು ಕಟ್ಟಾಕ್ತೇನೆ ಅಂತ ಹೇಳ್ತಾನೆ ದುರ್ಯೋಧನ ಹೇಳುವ ಮಾತು ಕೃಷ್ಣರ ಕಟ್ಟಾಕ್ತೇ ಇಲ್ಲ ಅದು ಎಂಥ ಪಾಪಿ ಇವನು ಅಂತ ಅದಕ್ಕೆ ಹೇಳಿದ್ದು ದುರ್ಯೋಧನರಷ್ಟು ಪಾಪಿ ಇನ್ನೊಬ್ಬ ಇಲ್ಲ ಕಾರಣ ಏನು ಹೇಳಿದರೆ ಇವನೇ ಹೋಗಿ ಕೃಷ್ಣನ ಹತ್ರ ಸಹಾಯ ಬೇಡ್ಕೊಂಡು ಬಂದಿದ್ದಾನೆ ಸಹಾಯ ಬೇಡ್ಕೊಂಡು ಹತ್ತು ಲಕ್ಷ ಸೈನ್ಯ ಇಡ್ಕೊಂಡು ಬಂದಿದ್ದಾನೆ ಇಲ್ಲಿ ಕೃಷ್ಣ ಬಂದರೆ ಕಟ್ಟಾಕ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದು ದುರ್ಯೋಧನ ಕೃಷ್ಣರು ಯಾಕೆ ಅವನು ಉಪಾಯ ಏನಂತ ಹೇಳಿದರೆ ಇದು ರಾಜನೀತಿ ನಾನು ಯಾವಾಗ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ತಸ್ಮಿನ್ ಮಧ್ಯೆ ಭವಿಷ್ಯಂತಿ ವೃಷ್ಣಯ ಥತ ಪಾಂಡವಾಶ್ಚ ವಿಧೇಯಾಮೆ ಸಚ ಚ ಒಬ್ಬ ಕೃಷ್ಣನನ್ನು ನಾನು ಕಟ್ಟಿ ಹಾಕಿದೆ ಅಂತ ಹೇಳಿದ್ರೆ ಇಡೀ ಭೂಮಿಯನ್ನು ಕಟ್ಟಿ ಹಾಕ್ತಾರೆ ಅಂತ ಹೇಳ್ತಾನೆ ಯಾಕಂತ ಹೇಳಿದರೆ ನಂತರ ಯಾರು ನನ್ನನ್ನು ನೋಡಿದರೆ ಹೆದ್ರುಕೊಳ್ತಾಳೆ ಏ ಕೃಷ್ಣನನ್ನೇ ಕಟ್ಟಾಕ್ಬಿಟ್ಟಿದ್ದಾರೆ ಇನ್ನೇನು ಅಂತ ಹೇಳಿ ಎಲ್ಲ ಯಾದವರು ನಾವು ಹೇಳಿದಾಗೆ ಪಾಂಡವರು ನಾವು ಹೇಳಿದಾಗೆ ಇಡೀ ಭೂಮಿಯ ನಾವು ಹೇಳಿದಾಗೆ ಅದಕ್ಕೆ ಭೀಷ್ಮಾಚಾರ್ಯರೇ ಇವತ್ತು ನೀವು ಯೋಚನೆ ಮಾಡಬೇಕಾದದ್ದು ಅಂದರೆ ನನ್ನ ಈ ಉಪಾಯ ಇದೆಯಲ್ವ ಕೃಷ್ಣನನ್ನು ಕಟ್ಟಿ ಹಾಕುವ ಉಪಾಯ ಅದಕ್ಕೆ ಯಾವ ರೀತಿಯಿಂದ ಸಾಧ್ಯ ಉಂಟು ಅಂತ ನನಗೆ ನೀವೇನಾದರೂ ಪ್ಲ್ಯಾನ್ ಇದ್ದರೆ ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಉಪಾಯ ಇದ್ದರೆ ನನಗೆ ಹೇಳಬೇಕು ನೀವು ಅದನ್ನು ಮಾಡಿ ನೀವು ಅಂತ ಹೇಳಿದಾಗ ಭಿಮಾಚಾರ್ಯರಿಗೊಂದು ಕೋಪ ಬಂದಿದೆ ಅಷ್ಟಿಟ್ಟಲ್ಲಿ ಯಾಕಂದರೆ ಇಂಥ ಮೂರ್ಖನಿಗೆ ಏನು ಹೇಳೋದು ಕೃಷ್ಣನಲ್ಲೇ ಕಡ್ಡಾಕ್ಲಿಕ್ಕೆ ಇಲ್ಲಿ ನೀವುದ್ರೆ ಈ ಮೂರ್ಖನಿಗೇನು ಹೇಳೋದು ಅದನ್ನು ನೋಡಿ ದುರಿ ಧೃತರಾಷ್ಟ್ರ ಹೇಳ್ತಾನಂತೆ ಬೇಡ ಮಗು ಆ ರೀತಿಯೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಅಂತ ಯಾವತ್ತೂ ಆ ರೀತಿ ಮಾಡಲಿಕ್ಕೆ ಹೋಗಬೇಡ ಮೈವಂಬೋಚ ಪ್ರಜಾಪಾಲ ವೋಚ ಪ್ರಜಾಪಾಲ ನೈಷಧರ್ಮ ಸನಾತನಃ ಏ ಈ ರೀತಿ ಮಾತಾಡಬಾರ್ದಪ್ಪ ಈ ರೀತಿ ಮಾತಾಡಬಾರ್ದು ಇದು ಸರಿಯಾದದ್ದಲ್ಲ ಯಾಕಂದರೆ ಕೃಷ್ಣ ನಮಗೆ ದೂತನಾಗಿ ಬರ್ತಾ ಇರುವವನು ಯಾವುದೇ ಕಾರಣಕ್ಕೂ ದೂತನನ್ನು ಬಂಧಿಸಬಾರ್ದು ಬರೀ ದೂತ ಮಾತ್ರ ಅಲ್ಲ ನಮ್ಮ ಸಂಬಂಧಿ ಕೂಡ ಅವನು ಕೃಷ್ಣ ನಮಗೆ ಸಂಬಂಧಿಯೂ ಕೂಡ ಆಗಿದ್ದಾನೆ ಬರೀ ಸಂಬಂಧಿ ಮಾತ್ರ ಅಲ್ಲ ನಮಗೆ ಪ್ರಿಯನೂ ಆಗಿದ್ದಾನೆ ಯಾಕಂದರೆ ನಿನಗೆ ಸಹಾಯ ಬೇರೆ ಮಾಡಿದಾನಲ್ವಾ ಅಷ್ಟು ಮಾತ್ರ ಅಲ್ಲ ನಾವು ಅವನ ಕಟ್ಟಿ ಹಾಕಬೇಕು ಅಂದರೆ ಅವನೇನಾದರೂ ತಪ್ಪು ಮಾಡಿರಬೇಕು ಕೃಷ್ಣ ತಪ್ಪೇ ಮಾಡೋಲ್ಲ ತಪ್ಪೇ ಮಾಡೋದು ಅವನು ಕೃಷ್ಣ ಅದಕ್ಕೋಸ್ಕರ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಪ್ಪ ಅಂತ ಹೇಳಿದಾಗ ಭೀಷ್ಮಾಚಾರ್ಯರಿಗಂತೂ ಸಿಟ್ಟು ಬಂದು ಸಿಟ್ಟು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ ಧೃತರಾಷ್ಟ್ರ ನಿನ್ನ ಮಗನ ಬುದ್ಧಿ ಸಂಪೂರ್ಣ ಹಾಳಾಗಿ ಹೋಗ್ಬಿಟ್ಟಿದೆ ಅವನೇ ಅವನ ತಲೆಯನ್ನು ತಗೊಂಡೋಗಿ ಮೃತ್ಯುವಿನ ಬಾಯಲ್ಲಿ ಇಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಮೃತ್ಯುವಿನ ಬಾಯಲ್ಲಿ ಇವನ ತಲೆಯನ್ನು ತಗೊಂಡೋಗಿ ಇಡ್ತಾ ಇದ್ದಾನೆ ಇವನು ಸುಮಂದ ದೀಹಿ ಎಷ್ಟು ಭೀಷ್ಮಾಚಾರರು ಬೈತಾನೆ ಅಂದರೆ ಬರಿಯ ದಡ್ಡ ಅಲ್ಲ ಇವನು ಮತ್ತು ಶತದಡ್ಡ ಮಹಾದಡ್ಡ ಇವನು ಅಂತ ಸುಮಂದಧಿ ಅಂತ ಅಂದರೆ ಇವನು ಮಹಾಶತ ದಡ್ಡ ಇವನು ಯಾಕಂದರೆ ಇವನನ್ನು ಉದ್ಧಾರ ಮಾಡಲಿಕ್ಕೆ ಇವಾಗಲ್ಲ ಇನ್ನು ನೂರು ಜನ್ಮದಲ್ಲಿ ಬದಲು ಸಾಧ್ಯ ಇಲ್ಲ ಅಂತವನಿ ಈ ದುರ್ಯೋಧನ ವೃಣೋತ್ಯರಾರ್ಥಂ ನೈವಾರ್ಥಂ ಯಾಚ್ಯಮಾನ ಸುಹೃಜ್ಞಾನೆ ಎಲ್ಲಿವರೆಗೆ ಅಂದರೆ ಇವನಿಗೆ ಆಪ್ತರೇ ಬಂಧುಗಳೇ ಬೇಕಾದವರೇ ಬಂದು ಇವನತ್ರ ಪ್ರಾರ್ಥನೆ ಮಾಡಿಕೊಂಡ್ರು ಬೇಡಪ್ಪ ದುರ್ಯೋಧನ ಹಳಾಗಿ ಹೋಗ್ತೀಯಾ ಬೆಂಕಿಗೆ ಬೀಳ್ಬೇಡ ಹಳಾಗಿ ಅಂದರೆ ಬೆಂಕಿಗೆ ಬಿದ್ದು ಸಾಯುವವನು ಇವನು ಅಂತಹ ಮಹಾಪಾಪಿ ಇವನು ಅಂತ ಹೇಳ್ತಾನೆ ಯಾರು ಕೃಷ್ಣ ನನ್ನ ಅಕ್ಲಿಷ್ಟ ಕರ್ಮಾಣ ಆಸಾಧ್ಯಾಯಂ ಕೃಷ್ಣ ನನ್ನ ಕಟ್ಟಾಗ್ಲಿಕ್ಕೆ ಹೋದೆ ಅಂದರೆ ಬೆಂಕಿಗೆ ಹೋಗಿ ಬಿದ್ದ ಹಾಗೆ ನಿನ್ನ ಪ್ರಾಣವನ್ನು ಕಳ್ಕೊಳ್ತೀರಾ ಎಲ್ಲ ಪ್ರಾಣವನ್ನು ಕಳ್ಕೊಳ್ತೀರಾ ನೀವು ಅಂತ ಹೇಳಿ ಪಾಪ ಸ್ಯಾ ತ್ಯಕ್ತಧರ್ಮಸ್ಥ ದುರ್ಮತೆ ನೋ ಸಹೇನರ್ಥ ಸಂಯುಕ್ತಾ ಇಂಥ ಮಹಾಪಾಪಿ ಏನಿದ್ದಾನೆ ಇವನು ಮಾತು ಕೇಳಲಿಕ್ಕೆ ನನಗಾಗೋಲ್ಲ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಇವನ ಮಾತನ್ನು ಕೇಳಲಿಕ್ಕೆ ಆಗೋಲ್ಲ ನಾನು ಹೊರಡ್ತೇನೆ ಅಂತ ಹೇಳಿ ಆ ಸಭೆಯನ್ನು ಬಿಟ್ಟು ಹೊರಟೋದ್ರಂತೆ ಭೀಷ್ಮಾಚಾರ್ಯ ಯಾಕಂದರೆ ಕೃಷ್ಣನನ್ನು ಕಟ್ಟಾಕ್ತಿಯ ನೀನು ಅಂತೇಳಿ ಸೀನ ಎದ್ಕೊಂಡು ಹೊರಟೋದ್ರು ಉಳಿದವರು ಭೀಷ್ಮಾಚಾರ್ಯರ ಮೇಲೆ ಇನ್ನೇ ಹೇಳುತ್ತಾರೆ ಎಲ್ಲರೂ ಹೋದರು ಇವನು ಕಟ್ಟಾಕುವ ಉಪಾಯಕ್ಕೆ ಅರೋ ಬೆಲೆ ಕೊಡಲಿಲ್ಲ ಅಂದರೆ ಎಂಥ ನೀಚ ದುರ್ಯೋಧನ ಅಂತ ದೇವರನ್ನು ಕಟ್ಟಾಕ್ಲಿಕ್ಕೆ ಹೊರಟವನು ಸರಿ ಬೆಳಗಿನ ಜಾವ ಆಗ್ತಾ ಇದ್ದಾಗೇ ಮಾರನೇ ದಿನ ಬೆಳಗ್ಗೆ ಇಡೀ ಹಸ್ತಿನ ಪುರ ಅಲಂಕಾರ ಮಾಡಲ್ಪಟ್ಟಿದೆಯಂತೆ ಈ ಕಡೆಯಿಂದಾದರೂ ಎಲ್ಲ ಕೃಷ್ಣ ಕುಶಸ್ಥಲದಲ್ಲಿದ್ದವನು ಅಲ್ಲಿಂದ ಹೊರಟ ಹೊರಟಬೇಕಾದ್ರೆ ಬ್ರಾಹ್ಮಣರನ್ನು ಕರೆದು ಬ್ರಾಹ್ಮಣರಿಗೆ ಬೇಕಾದಷ್ಟು ತಾನು ರತ್ನ ವಧು ದಕ್ಷಿಣೆ ಮುಂತಾದವುಗಳನ್ನೆಲ್ಲ ಕೃಷ್ಣ ಕೊಟ್ಟಿದ್ದಾನಂತೆ ಕೊಟ್ಟು ನಂತರ ಅವರಿಂದ ಎಲ್ಲ ಆಶೀರ್ವಾದವನ್ನು ಪಡೆದು ಕೃಷ್ಣ ಅಂದರೆ ಲೋಕದ ದೃಷ್ಟಿಯಿಂದ ತಾನು ಹೊರಟು ಬರ್ತಾ ಇದ್ದಾನಂತೆ ಬರಬೇಕಾದ್ರೆ ದಾರಿಯಲ್ಲಿ ದುರ್ಯೋಧನ ಕೃಷ್ಣನಿಗೋಸ್ಕರ ಬೇಕಾದಷ್ಟು ಮಧ್ಯ 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 ವ್ಯವಸ್ಥೆ ಮಾಡಿಟ್ಟಿದ್ದಾನಂತೆ ಅಲ್ಲಲ್ಲಿ ಅಲ್ಲಲ್ಲಿ ಅರವಟ್ಟಿಗೆಗಳ ಕಟ್ಟಿಸೋದು ಅವರಿಗೆ ಬರೋವರಿಗೆ ಊಟಕ್ಕಾಗಲಿ ಬಾಯಾರಿಕೆಗಾಗಲಿ ಮಲಗಲಿಕ್ಕಾಗಲಿ ಎಲ್ಲಿ ಏನು ಕೊರತೆ ಆಗಬಾರ್ದು ಅಂತ ಆದರೆ ಕೃಷ್ಣ ಒಂದು ಕಡೆ ಒಂದು ಚೂರು ತಗೊಳ್ಳಿಲ್ವ ಏನನ್ನು ಮುಟ್ಲಿಲ್ವಂತ ನೋಡಲು ಕೂಡ ಇಲ್ವಂತೆ ಆ ರೀತಿ ಆ ರೀತಿ ಬಂದಿದ್ದಾನಂತೆ ಅಂದರೆ ದುರ್ಜನರದ್ದು ದೇವರ ಕಣ್ಣೆತ್ತಿಯೋ ನೋಡಲ್ಲ ಅಂತ ನಾವೇನೆಂದರೆ ದುಡ್ಡಿದೆ ಅಂದರೆ ಏನಾದರೂ ಒಂಚೂರು ಮೆಟ್ಕೊಂಡ್ಬಿಡು ಮೆಚ್ಕೊಂಡ್ಬಿಡ್ಬೋದಾ ಅಲ್ವಾ ಅಧಿಕಾರ ಇದೆ ದುಡ್ಡಿದೆ ಯಾಕಂದರೆ ನಾಳೆ ಬೇಕಾಗ್ಬೋದು ಇವನು ಕೂಡ ಅಂತ ಕೃಷ್ಣನದ್ದು ಆ ರೀತಿ ಇಲ್ವೇ ಇಲ್ಲ ಅಂದರೆ ಕೃಷ್ಣನದ್ದು ಸ್ವಚ್ಛವಾದ ರಾಜನೀತಿ ಕಪಟವಾದ ರಾಜನೀತಿ ಕೃಷ್ಣನಲ್ಲಿ ಇಲ್ವೇ ಇಲ್ಲ ನೋಡಿ ಅದಕ್ಕೋಸ್ಕರ ಸ್ವಲ್ಪವೂ ಆ ಕಡೆ ನೋಡದೆ ಸೀದ ತಾನು ಬಂದಿದ್ದಾನಂತೆ ಧೃತರಾಷ್ಟ್ರನೇ ಗೊತ್ತಾಯ್ತಂತೆ ಓ ಕೃಷ್ಣ ಬರ್ತಾ ಇದ್ದಾನೆ ಅಂತ ದುರ್ಯೋಧನಾದಿಗಳಿಗೆಲ್ಲ ಗೊತ್ತಾಯ್ತಂತೆ ಆ ಎಲ್ಲ ದುರ್ಯೋಧನನನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಅಲಂಕಾರವನ್ನು ಮಾಡಿಕೊಂಡು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಶ ಮತಿ ಈ ಧೃತರಾಷ್ಟ್ರ ಕೃಪಾಚಾರ್ಯರು ಬಾಹ್ಲೀಕ ಸೋಮದತ್ತ ಮುಳಿದ ಎಲ್ಲರೂ ಕೂಡ ಬಂದಿದ್ದಾರೆ ಕೃಷ್ಣನನ್ನು ಸ್ವಾಗತವನ್ನು ಮಾಡಲಿಕ್ಕೋಸ್ಕರ ಕೃಷ್ಣ ಸಮ್ಮಾನನಾರ್ಥಂಚ ನಗರಂ ಸಮಲಂಕೃತ ಬಭೂವರಾಜ ಮಾರ್ಗಾಶ್ಚ ಬಹುರತ್ನ ಸಮಾಜಿತ ಎಲ್ಲಿವರೆಗೆ ಅಂತೇಳಿದರೆ ಕೃಷ್ಣನಿಗೋಸ್ಕರ ಎಂಥ ಏರ್ಪಾಟಂದರೆ ಇಲ್ಲಿವರೆಗೆ ನಾವು ಕೇಳಿರಲಿಕ್ಕಿಲ್ಲ ಯಾವತ್ತಾದರೂ ರಸ್ತೆಗೆ ಹೌದು ನೀರಾಕಿ ತೊಳೆಯುವುದು ನಾವು ನೋಡಿದ್ದೇವೆ ಅಷ್ಟು ಮಾತ್ರ ಅಲ್ಲ ಆ ಕಡೆ ಈ ಕಡೆ ಬಾಳೆಕಂಬ ಮಾವಿನ ತೋರಣ ಮುಂತಾದವುಗಳೆಲ್ಲ ಕಟ್ಟಿದ್ದು ನೋಡಿದ್ದೇವೆ ಆದರೆ ಇಲ್ಲಿ ಕೃಷ್ಣ ಬರ್ತಾನೆ ಅಂತ ಯಾವ ರೀತಿ ಏರ್ಪಾಟ್ ಮಾಡಲ್ಪಟ್ಟಿತ್ತು ಅಂತೇಳಿದ್ರೆ ರಸ್ತೆ ರಸ್ತೆಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಅದರಿಂದ ಅಲಂಕಾರ ಮಾಡಲ್ಪಟ್ಟಿತ್ತಂತೆ ಆಗಿನ ಕಾಲದಲ್ಲಿ ಎಷ್ಟು ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲ ಇದ್ದವು ಅದನ್ನು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಯಾರೋ ದೊಡ್ಡ ರಾಜನ ಅರಮನೆಯಲ್ಲಿ ಎಲ್ಲೋ ಒಂದು ಕಡೆ ನಾವು ನೋಡ್ಬೋದು ಆಗಲ್ಲ ರಸ್ತೆ ರಸ್ತೆಯಲ್ಲಿ ಕೃಷ್ಣ ಬರುವ ದಾರಿಯಲ್ಲೆಲ್ಲ ಆ ರೀತಿ ಬಹಳ ಚಿತ್ನ ರತ್ನಗಳಿಂದ ಅಲಂಕಾರ ಮಾಡಲ್ಪಟ್ಟಿದೆಯಂತೆ ಅಷ್ಟು ಮಾತ್ರ ಅಲ್ಲ ಒಂದು ಮನೆಯಲ್ಲಿ ಒಬ್ಬ ಜನ ಇಲ್ವಂತೆ ಯಾವ ಮನೆಯಲ್ಲೂ ಜನರೇ ಇಲ್ವಂತೆ ಯಾಕಂದರೆ ಎಲ್ಲರೂ ರಸ್ತೆಯಲ್ಲೇ ಅದಕ್ಕೆ ಎಲ್ಲಿವರೆಗೆ ಹೇಳ್ತಾರೆ ಅಂದರೆ ನಕ ನಚಕಶ್ಚಿತ್ ಗೃಹೇ ರಾಜನ್ ತದಾಸೀತ್ ಭರದರ್ಷಭ ಮನೆ ಒಳಗೆ ಒಬ್ಬರು ಇಲ್ವಂತೆ ಒಬ್ಬರು ಹೆಂಗಸಾಗಲಿ ಒಬ್ಬ ವೃದ್ಧ ಆಗಲಿ ಒಂದು ಮಗುವಾಗಲಿ ಎಲ್ಲ ಹೊರಗೆ ಬಂದಿದಾರಂತೆ ಯಾಕೆ ಕೃಷ್ಣನ್ ನೋಡಬೇಕು ಅಂತ ಕೃಷ್ಣನ್ ನೋಡಬೇಕು ಕೃಷ್ಣ ನೋಡಬೇಕು ಅಂತ ರಾಜಮಾರ್ಗೇ ನಾ ತಸ್ಮಿನ್ ಸಂಭವತ್ಯವ ತಥಾ ಸಮಭವತ್ ರಾಜಂ ಋಷಿಕೇಶ ಪ್ರವೇಶನೇ ಕೃಷ್ಣ ಬರ್ತಾ ಇರುವಂತಹ ಹೊತ್ತಿಗೆ ಕೃಷ್ಣ ಏನು ಹತ್ತಿರ ಪರ್ವನ ಪ್ರವೇಶ ಮಾಡ್ತಾನೆ ರಸ್ತೆ ರಸ್ತೆಗಳಲ್ಲಿ ಜಿಗಿ 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 ಜನ ಅಂತೆ ಎಲ್ಲ ಜನರು ರಸ್ತೆ ಅಂತ ಎಲ್ಲಿವರೆಗೆ ಅಂತ ಹೇಳಿದರೆ ಆ ಭಾರದಿಂದ ರಸ್ತೆ ಎಲ್ಲಿ ಕುಸಿದು ಹೋಗ್ತದೋ ಅಂತ ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರಂತೆ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಹೇಳ್ತಾರೆ ಆವೃತ ನಿವರ ಸ್ತ್ರೀಭಿ ಗೃಹಾಣಿ ಸುಮಹಾನ್ಯಪಿ ರಸ್ತೆಯಲ್ಲಿ ಜಾಗ ಇದೆ ಹೆಣ್ಮಕ್ಳು ಎಲ್ಲರೂ ಕೂಡ ಮಹಡಿ ಮೇಲೆ ನಿಂತುಕೊಟ್ಟಿದಾರಂತೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಎಲ್ಲಿ ಮಹಡಿ ಬಿದ್ಬಿಡ್ತದೋ ಇವರು ಬಾರದಿಂದ ಹೇಳೋದು ಆ ರೀತಿ ಜನ ನಿಂತಿದ್ದಾರಂತೆ ಆ ಕೃಷ್ಣನ ಕುದುರೆಗಳು ಫಾಸ್ಟಾಗಿ ಹೋಗುವಂತಹ ಕುದುರೆಗಳಂತೆ ವೇಗವಾಗಿ ಹೋಗುವ ಕುದುರೆಗಳಿ ಹಸ್ತಿನಪುರಕ್ಕೆ ಬಂದು ಕೂಡಲೇ ಬ್ರೇಕ್ ಹಾಗೆ ನಿಂತಿದ್ದಾವಂತೆ ಹೋಗಲಿಕ್ಕೆ ಜಾಗ ಇಲ್ಲ ಯಾಕಂದ್ರೆ ಅಷ್ಟು ಜನ ಆ ಜನರ ಮಧ್ಯದಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲವಂತೆ ಅಷ್ಟು ಜನ ಇದ್ದಾರೆ ಅಂದರೆ ಕೃಷ್ಣನನ್ನು ನೋಡಲಿಕ್ಕೋಸ್ಕರ ಸಗೃಹಂಧೃತ ರಾಷ್ಟ್ರಸ್ಯ ಪ್ರಾಶತ್ರು ಕರ್ಷಣ ನಂತರ ಭೀಷ್ಮ ದೃಣ ಮುಂತಾದವರೆಲ್ಲ ಕಾಯ್ತಾ ಇದ್ದಾರಲ್ವ ಮೊದಲು ಜನ ಆ ಜನಗಳನ್ನೆಲ್ಲ ದಾಟಿಕೊಂಡು ದಾಟಿಕೊಂಡು ಅದು ಹೇಗೆ ನಿಧಾನವಾಗಿ ಉತ್ಸವ ಅಂದರೆ ಉತ್ಸವವೇ ಯಾಕಂದರೆ ಉತ್ಸವ ನಿಧಾನವಾಗಿ ಹೋಗ್ತದಲ್ವ ರೀತಿ ಯಾಕಂದರೆ ಹೋಗ್ಲಿಕ್ಕೆ ಜಾಗವೇ ಇಲ್ಲ ಅಲ್ಲಿ ಆ ರೀತಿ ಅಂದರೆ ಮಹಾಭಾರತ ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತದೆ ಆ ರೀತಿ ಕೃಷ್ಣ ತಾನು ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶ ಮಾಡಿದನಂತೆ ಅರಮನೆಯನ್ನು ಪ್ರವೇಶ ಮಾಡಿ ಮೂರು ಕೋಟೆಯನ್ನು ದಾಟಿ ನಾಲ್ಕನೆಯ ಕೋಟೆ ಅಲ್ಲಿಗೆ ಹೋಗಿದ್ದಾನಂತೆ ಅಲ್ಲಿಗೆ ಹೋಗ್ತಾ ಇದ್ದಾಗೆ ಅಭ್ಯಾಗಚ್ಛತಿ ದಾಶಾರ್ಹೆ ಕೃಷ್ಣ ಯಾವಾಗ ಬರ್ತಾ ಇದ್ದಾನೆ ಬರ್ತಾ ಇರುವುದು ಧೃತರಾಷ್ಟ್ರನಿಗೆ ಗೊತ್ತಾಯ್ತಂತೆ ಅದಕ್ಕೆ ಮಹಾಭಾರತ ಚೆನ್ನಾಗಿ ಹೇಳುತ್ತದೆ ಪ್ರಜ್ಞಾಚಕ್ಷುರ್ನರಾಧಿಪ ಧೃತರಾಷ್ಟ್ರನಿಗೆ ಹೊರಗಿನ ಕಣ್ಣು ಕಾಣದೇ ಇದ್ದರು ಹೊರಗೆಲ್ಲ ಗೊತ್ತ ಒಳಗಿಂದೆಲ್ಲ ಗೊತ್ತಾಗ್ತಾ ಇತ್ತಂತೆ ನೋಡಿ ಪ್ರಜ್ಞಾಚಕ್ಷು ಅಂದರೆ ಜ್ಞಾನದ ಕಣ್ಣು ತೆಗೆದವನು ಅದಕ್ಕೋಸ್ಕರ ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ದಾಗಿದ್ದಾಗ ತಟಕ್ಕೆ ಎದ್ದು ನಿಂತು ಸ್ವಾಗತ ಮಾಡಿದ್ದನಂತೆ ಧೃತರಾಷ್ಟ್ರ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಬಾಕ್ಲೀಕ ಸೋಮದತ್ತ ಇವರೆಲ್ಲ ಹಿರಿಯರು ಅತ್ಯಂತ ಹಿರಿಯರು ವಯಸ್ಸಿನಲ್ಲಿ ಇವರೆಲ್ಲರೂ ಕೂಡ ತಮ್ಮ ಆಸನದಿಂದ ಎದ್ದು ನಿಂತಿದ್ದಾರಂತೆ ಯಾಕಂದರೆ ಕೃಷ್ಣನಿಗೆ ಗೌರವ ಕೊಡಲಿಕ್ಕೋಸ್ಕರ ಇವರೆಲ್ಲರೂ ಎದ್ದು ನಿಂತಿದ್ದಾರಂತೆ ತಥೋ ರಾಜ ನಮಾಸಾಧ್ಯ ಧೃತರಾಷ್ಟ್ರಂ ಯಶಸ್ವಿನಂ ಈ ರೀತಿ ಕೃಷ್ಣನಿಗೆ ಗೌರವ ಕೊಡುವ ಮೂಲಕ ಪೂಜೆ ಮಾಡುವ ಮೂಲಕ ಕೃಷ್ಣನಾದರೂ ತಾನು ಬಂದಂತೆ ರಥದಿಂದ ಇಳಿದು ಎಲ್ಲರನ್ನು ಕೂಡ ಯಥೋಚಿತವಾಗಿ ಅವರನ್ನು ಯಾವ್ಯಾವ ರೀತಿ ಮಾತಾಡಿಸ್ಬೇಕು ಆ ರೀತಿ ಎಲ್ಲರನ್ನು ಮಾತಾಡಿಸಿದ್ದಾನಂತೆ ಪ್ರತಿಯೊಬ್ಬರನ್ನು ಮಾತಾಡಿಸಿ ಅವರಿಗೇನೇನು ಗೌರವ ಕೊಡಬೇಕು ಎಲ್ಲ ಗೌರವವನ್ನು ಕೊಟ್ಟಿದ್ದಾನಂತೆ ಕೃಷ್ಣ ಅಂತ ಹೇಳಿದರೆ ತಾನು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಂಡ ಅವರಾದರೂ ಕೂಡ ಧೃತರಾಷ್ಟ್ರ ಕೃಷ್ಣನನ್ನು ಒಂದು ಬಂಗಾರದ ಆಸನದಲ್ಲಿ ಕೂರಿಸಿದಾನಂತೆ ಬಂಗಾರದ ಆಸನದಲ್ಲಿ ಕೂರಿಸಿ ಅಥಗಾಂ ಮಧುಪರ್ಕಂಚ ಪ್ಯುದಕಂ ಚ ಜನಾರ್ದನೇ ಉಭಜ ಕೃ ಧೃತರಾಷ್ಟ್ರ ಪುರೋಹಿತ ತಮ್ಮ ಪುರೋಹಿತರಿಗೆ ಹೇಳಿದ ಏ ತೊಗೊಂಬನ್ನಿ ತೊಗೊಂಬನಿಂದು ಯಾಕೆ ಕೃಷ್ಣನ ಪೂಜೆಗೆ ಕೂಡಲೇ ತೊಗೊಂಬಂದಿದ್ದಾರಂತೆ ಕೃಷ್ಣನಿಗೆ ಕಾಲು ತೊಳಿಲಿಕ್ಕೆ ಕೈ ತೊಳಿಲಿಕ್ಕೆ ನೀರು ನಂತರ ಅವನಿಗೆ ಕುಡಿಲಿಕ್ಕೆ ಕೃಷ್ಣನಿಗೆ ಅಷ್ಟು ಮಾತ್ರ ಅಲ್ಲ ಅವನಿಗೆ ಗೋವು ಒಂದು ದಾನವಾಗಿ ಗೋವನ್ನು ಕೃಷ್ಣನಿಗೆ ಕೊಟ್ಟಿದಾರಂತೆ ಇಷ್ಟೆಲ್ಲ ಮಾಡಿದ ಕೃಷ್ಣ ಅದನ್ನೆಲ್ಲ ತಾನು ಸ್ವೀಕಾರವನ್ನು ಮಾಡಿದ್ದಂತೆ ಸರ್ವಾನ್ ಪರಿಹಸನ್ ಕುರೂನ್ ಆಸ್ತೆ ಸಂಬಂಧಕಂ ಕುರುವಿನ್ ಕುರುವನ್ ಕುರುಬಿ ಪರಿವಾರಿತ ಎಲ್ಲ ಸಂಬಂಧಿಗಳ ಮಾತು ಚೆನ್ನಾಗಿದ್ದಾರ ಅವರು ಚೆನ್ನಾಗಿದ್ದಾರೆ ಈ ರೀತಿ ಏನೇನು ಇವಾಗ ರಾಜನೀತಿಯ ಮಾತಿಲ್ಲ ಅದನ್ನು ಸ ಇದಕ್ಕೆ ಬೇರೆ ಇದಿದೆ ಇದೆ ಇವಾಗ ಒಂದು ಹೀಗೆ ಕುಶಲ ಕುಶಲ ಪ್ರಶ್ನೆಗಳನ್ನೆಲ್ಲ ಆದಮೇಲೆ ನಂತರ ಎಲ್ಲ ಕುರುಗಳು ಯಾರು ಕುರು ಮುಖ್ಯರಿದ್ದಾರೆ ಅವರೆಲ್ಲ ಕೃಷ್ಣನ ಸುತ್ತುವರೆದಿದ್ದಾರೆ ಅವರನ್ನೆಲ್ಲ ತಾನು ಮಾತಾಡಿಕೊಂಡು ನಂತರ ಅವರಿಂದ ಬೀಳ್ಕೊಂಡ ಬೀಳ್ಕೊಂಡು ಸೀದ ವಿದುರನ ಮನೆಗೆ ಹೋದಂತೆ ವಿದುರನ ಮನೆಗೆ ಹೋಗಿ ವಿದುರನ ಹತ್ರ ತಾನು ವಿಶ್ರಾಂತಿಯನ್ನು ತೊಗೊಂಡ ಅಲ್ಲಿ ವಿಶ್ರಾಂತಿಯನ್ನು ತಗೊಂಡು ಯಾಕಂದರೆ ಕೃಷ್ಣ ಬೆಳಗಿನ ಜಾವ ಒಂದು ಎಂಟು ಒಂಬತ್ತು ಗಂಟೆಗೆ ಹೋಗಿದ್ದಾನ ಅಲ್ಲಿ ಹೋದವನು ತಾನು ಮಧ್ಯಾಹ್ನದ ತನಕ ವಿದುರನ ಮನೆಯಲ್ಲೇ ಇದ್ದ ವಿದುರನ ಮನೆಯಲ್ಲಿ ಪಾಂಡವರು ಏನು ಮಾಡ್ತಾ ಇದ್ದಾರೆ ಪಾಂಡವರು ಯಾವ ರೀತಿ ಧಾರ್ಮಿಕರಾಗಿದ್ದಾರೆ ಎಲ್ಲ ವಿದುರನಿಗೆ ವರ್ಣನೆಯನ್ನು ಮಾಡಿದ ಆಮೇಲೆ ಅಪರಾಹ್ನದ ಮೇಲೆ ಅಂದರೆ ಮಧ್ಯಾಹ್ನ ಆಗಿ ಸಾಯಂಕಾಲ ಆಗ್ತಾಯಿದೆ ಅಲ್ಲಿಗೆ ಕುಂತಿ ಮನೆಗೆ ಹೋದ ಕುಂತಿ ಒಬ್ಬಳೇ ಇದ್ದಾಳ ಕುಂತಿಯ ಬಳಿಗೆ ಹೋದ ಕುಂತಿ ಬಳಿಗೆ ಹೋಗ್ತಾ ಇದ್ದಾಗೆ ಕುಂತಿಗೊಂದು ಆಶ್ಚರ್ಯ ಸಂತೋಷ ದುಃಖ ಎಲ್ಲ ಒಟ್ಟಿಗೆ ಬಂದಿದೆಯಂತೆ ಅವಳು ಎಷ್ಟು ಅಂತ ಹೇಳಿದರೆ ಅದನ್ನು ಹೇಳ್ತಾರೆ ಸಾ ಕೃಷ್ಣ ಮಾಯಾಂತಂ ಪ್ರಸನ್ನಾದಿತ್ಯವರ್ಚಸಂ ಕಂಠೇ ಗೃಹೀತ್ವಾ ಪ್ರಾಕ್ರೋಶತ್ ತನಯಾನ್ ಪೃಥ ಕೃಷ್ಣನ ನೋಡಿದ ಕೂಡಲೇ ಅವಳಿಗೆ ಅವಳ ಮಕ್ಕಳೇ ನೆನಪಾಯಿತು ಯಾಕಂದರೆ ತನ್ನ ಮಕ್ಕಳೊಟ್ಟಿಗೆ ಕೃಷ್ಣ ಇದ್ದವನು ಕೂಡಲೇ ಕೃಷ್ಣನ ಕುತ್ತಿಗೆ ಏನು ಹಿಡ್ಕೊಂಡ್ಲಂತೆ ಇಟ್ಕೊಂಡು ಗಳಗಳ ಗಳಗಳ ಅದ್ಲಂತೆ ಕುಂತಿ ಯಾಕಂದರೆ ತನ್ನ ಮಕ್ಕಳೇ ನೆನಪಾಗಿ ನಂತರ ತಾನು ಗದ್ಗದವಾದ ಮಾತಿನಿಂದ ಹೇಳ್ತಾಳಂತೆ ಕೃಷ್ಣ ಸಣ್ಣಲ್ಲಿಂದಲೂ ಐದು ಮಕ್ಕಳನ್ನು ನಾನೇ ಸಾಕಿದವಳು ಸಲಹಿದವಳು ತಂದೆಯನ್ನು ಕಳ್ಕೊಂಡ್ರು ತಂದೆಯನ್ನು ಮೇಲೆ ನಾನೇ ತಾಕಿದ್ದೇನೆ ಸಲಹಿದ್ದೇನೆ ಎಲ್ಲವನ್ನು ಮಾಡಿದ್ದೇನೆ ಅಂತಹ ಆ ಮಕ್ಕಳು ಎಲ್ಲಿವರೆಗೆ ಅಂತೇಳಿದರೆ ವಿಜಿತ ಕ್ರೋತ ಕ್ರೋಶ ಹರ್ಷಾಶ್ಚ ಬ್ರಹ್ಮಣ್ಯ ಸತ್ಯವಾದಿನ ನಿಜವಾಗಲೂ ಕೂಡ ಆ ರೀತಿ ಸಿಟ್ಟು ಮಾಡ್ಕೊಳ್ಳೋರಲ್ಲ ಅಂದರೆ ಯದ್ವಾತದ್ವ ಸಿಟ್ಟು ಬರುವುದು ಅಂತಿಲ್ಲ ಅದಕ್ಕೆ ಹೇಳ್ತಾರೆ ಸಿಟ್ಟನ್ನೇ ಗೆದ್ದವರು ಅಂತ ಎಲ್ಲಿ ಸಿಟ್ಟು ಮಾಡಬೇಕು ಅಲ್ಲೇ ಮಾಡುವವರು ನನ್ನ ಮಕ್ಕಳು ಮತ್ತು ಬ್ರಹ್ಮವಾದಿನಃ ಯಾವತ್ತೂ ತಾವು ಶಾಸ್ತ್ರದ ಬಗ್ಗೆಯೇ ದೇವರ ಬಗ್ಗೆಯೇ ಮಾತಾಡುವಂಥವರು ಧರ್ಮಾತ್ಮರಾಗಿರುವಂಥವರು ಇಂತಹ ನನ್ನ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬರಬೇಕಾ ಎಲ್ಲವನ್ನು ಕಳ್ಕೊಂಡು ಕಾಡಿಗೆ ಸೇರುವ ಪ ಪರಿಸ್ಥಿತಿ ಬರಬೇಕಾ ಆ ಕಾಡಿನಲ್ಲಿ ಯಾವ ರೀತಿ ಇದ್ದರೂ ನನ್ನ ಮಕ್ಕಳು ಆ ಕಾಡಿನಲ್ಲಿ ಯಾವ ರೀತಿ ತಾವು ಬದುಕಿದ್ರು ಎಲ್ಲಿವರೆಗೆ ಅಂದರೆ ನನ್ನ ಮಕ್ಕಳು ಯಾವತ್ತು ಯಾವ ರೀತಿ ಬದುಕಬೇಕು ಅಂತ ಯೋಚನೆ ಮಾಡುವರು ಅಂದರೆ ಹಿಂದೆ ಅಂಬರೀಷ ಮಹಾರಾಜ ಇದ್ದ ಅಂಬರೀಷ ಮಾಂಧಾತ ಯಯಾತಿ ನಹುಷ ಭರತ ದಿಲೀಪ ಶಿಬಿ ಇಂಥ ರಾಜರುಗಳೇನಿದ್ದಾರೆ ಇವರ ಧರ್ಮವನ್ನು ತಾವು ಪಾಲನೆ ಮಾಡಬೇಕು ಅಂತ ಆ ರೀತಿ ಪಾಲನೆಯನ್ನು ಮಾಡಿಕೊಂಡು ಹೋಗುತ್ತಾ ಇರುವಂತಹ ನನ್ನ ಮಕ್ಕಳಿಗೆ ಈ ರೀತಿ ಬರುವಂಥದ್ದು ತುಂಬ ಕಷ್ಟ ಆಗ್ತದೆ ಕೃಷ್ಣ ಅಂತ ಹೇಳಿ ಧರ್ಮರಾಜ ಚೆನ್ನಾಗಿದ್ದಾನ ಅಂತ ಕೇಳಿದಾಳೆ ಎಂಥ ಧರ್ಮರಾಜ ಅಂತ ಹೇಳಿದರೆ ಧರ್ಮರಾಜನ ಬಗ್ಗೆ ಹೇಳ್ತಾಳೆ ರಾಜ ಸರ್ವಗುಣೋಪೇತಃ ಬಹಳ ಒಳ್ಳೆಯ ಗುಣ ಕೂಡಿದವನು ಧರ್ಮರಾಜ ಎಲ್ಲಿವರೆಗೆ ಅಂದರೆ ಮೂರು ಲೋಕಕ್ಕೆ ರಾಜನಾಗಲಿಕ್ಕೆ ಅರ್ಹನು ಯಾಕಂದರೆ ಅದಕ್ಕೆ ಬೇಕಾದ ಎಲ್ಲ ಗುಣಗಳು ಧರ್ಮರಾಜನ ಹತ್ತಿರಿದೆ ಅಜಾತ ಶತ್ರು ಎಲ್ಲಕ್ಕಿಂತ ದೊಡ್ಡದು ಅಂದರೆ ಯಾರನ್ನೂ ತನ್ನ ಶತ್ರುಗಳು ಅಂತ ತಿಳ್ಕೊಳ್ಳದವನು ಯಾವತ್ತೂ ಧರ್ಮದಲ್ಲೇ ಅವನ ಬುದ್ಧಿ ಇರುವಂಥದ್ದು ಅವನ ಬಣ್ಣ ಆದರೆ ಯಾವ ರೀತಿ ಅಂದರೆ ಒಳ್ಳೆ ಪುಟಕ್ಕಿಟ್ಟ ಬಂಗಾರದ ಬಣ್ಣ ಅಂತೆ ಧರ್ಮರಾಜನದ್ದು ಅಂತಹ ಧರ್ಮರಾಜ ಚೆನ್ನಾಗಿದ್ದಾನ ಅಂತ ಕೇಳ್ತಾಳೆ ಇನ್ನು ಎರಡನೇ ಅವನು ಭೀಮಸೇನ ಭೀಮಸೇನನ ಬಗ್ಗೆ ಹೇಳಬೇಕಾದ್ರೆ ಅವಳಿಗೆ ಏನಷ್ಟು ಸಂತೋಷ ಆಗ್ತದೆ ಯಾಕಂದರೆ ಭೀಮಸೇನನ ಬಗ್ಗೆ ಅವಳಿಗೊಂದು ವಿಶೇಷವಾದ ಪ್ರೀತಿ ಅದಕ್ಕೆ ಹೇಳ್ತಾಳೆ ಯಾರು ಹತ್ತು ಸಾವಿರ ಆನೆಯ ಬಲ ಉಳ್ಳವನು ಗಾಳಿಯ ವೇಗ ಉಳ್ಳವನು ಹೊಟ್ಟೆಯಲ್ಲಿ ವೃಕಾಂತ ಬೆಂಕಿಯನ್ನು ಇಟ್ಟುಕೊಂಡವನು ಯಾವತ್ತೂ ದುಷ್ಟರ ಬಗ್ಗೆ ಕೋಪದಿಂದ ಹಾರಾಡುವಂಥವನು ಅಂತಹ ನಿತ್ಯೋ ಪ್ರಿಯ ಭ್ರಾತು ಪ್ರಿಯಂಕರ ನನಗೆ ಅತ್ಯಂತ ಪ್ರಿಯನಾದವನು ಯಾರು ಭೀಮಸೇನ ಯಾರು ಕೀಚಕನನ್ನು ಕೊಂದಿದಾನೋ ಅಂತಹ ಭೀಮಸೇನ ಚೆನ್ನಾಗಿದ್ದಾನೆ ಪರಾಕ್ರಮೇ ಶಕ್ರ ಸಮಹ ಅವನನ್ನು ಎಷ್ಟು ಹೇಳ್ತಾಳೆ ಅಂದರೆ ಪರಾಕ್ರಮದಲ್ಲಿ ಇಂದ್ರನನ್ನು ಮೀಲಿಸುವಂಥವನು ವೇಗದಲ್ಲಿ ವಾಯುವನ್ನು ಮೀರಿಸುವಂಥವನು ಸಿಟ್ಟಿನಲ್ಲಿ ಶಿವನನ್ನು ಮೀರಿಸುವಂಥವನು ಭೀಮಃ ಪ್ರಹರತ ಮಡಹ ಪರಹ ಹೊಡೆಯುವವರಲ್ಲಿ ಕೊಲ್ಲುವವರಲ್ಲಿ ಅವನಿಗೆ ಎದುರುಗಾಳಿಗಳೇ ಇಲ್ಲ ಅಂತಹ ಭೀಮಸೇನ ಚೆನ್ನಾಗಿದ್ದಾನ ಅರ್ಜುನ ಚೆನ್ನಾಗಿದ್ದಾನ ನಕುಲ ಸಹದೇವ ಇವರೆಲ್ಲರೂ ಕೂಡ ಚೆನ್ನಾಗಿದ್ದಾರಾ ಅಂತ ಕೇಳ್ತಾ ಭೀಮಸೇನನಿಗೆ ಅರ್ಜುನನಿಗೆ ಆಗ್ಬೇಕಾದ್ರೆ ಹೇಳ್ತಾರೆ ಯಾರು ಒಂದು ಬಾರಿಗ ಐನೂರು ಬಾಳೆ ಬಿಡ್ತಾನೋ ಒಂದೇ ಬಾರಿಗೆ ಅಂತ ಅರ್ಜುನ ಚೆನ್ನಾಗಿದ್ದಾನೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ನಕುಲ ಸಹದೇವ ಇವರು ಚೆನ್ನಾಗಿದ್ದಾರೆ ತಾನೆ ಯಾಕಂದರೆ ಮಾದರಿ ನನಗೆ ವಹಿಸಿಕೊಟ್ಟವಳು ನೋಡಿ ತನ್ನ ಮಕ್ಕಳಿಗಿದ್ದಳು ಮಾದರಿ ಮಕ್ಕಳ ಯೋಗಕ್ಷೇಮವನ್ನು ಅವಳು ವಹಿಸುವುದು ಇದೆಲ್ಲಕ್ಕಿಂತ ಮುಖ್ಯ ಹೇಳ್ತಾಳೆ ಸರ್ವೈ ಪುತ್ರೈ ಪ್ರಿಯತರ ದ್ರೌಪದಿ ಮೇಜನಾರ್ದನ ಕುಲೀನ ಶೀಲ ಸಂಪನ್ನ ಸರ್ವೈ ಸಮುದಿತ ಗುಣೈ ಕೃಷ್ಣ ನನ್ನ ಐದು ಮಕ್ಕಳಿಗಿಂತಲೂ ಕೂಡ ನನಗೂ ತುಂಬ ಇಷ್ಟ ಯಾರು ಅಂದರೆ ನನ್ನ ಸೊಸೆ ದ್ರೌಪದಿ ಅಂತ ಹೇಳ್ತಾಳೆ ಯಾವ ಅತ್ತೆಯೂ ಈ ರೀತಿ ಹೇಳಲಿಕ್ಕಿಲ್ಲ ಅಂದರೆ ತನ್ನ ಸೊಸೆಯ ಬಗ್ಗೆ ಇಷ್ಟು ತನ್ನ ಮಗನಿಗಿಂತಲೂ ನನಗೆ ಹೆಚ್ಚು ಪ್ರೀತಿ ಪಾತ್ರಳಾದವಳು ನನ್ನ ಸೊಸೆ ದ್ರೌಪದಿ ಅವಳು ಎಂಥವಳು ಅಂದರೆ ಒಳ್ಳೆ ಕುಲದಲ್ಲಿ ಬಂದವಳು ಬರೀ ಅಷ್ಟು ಮಾತ್ರ ಅಲ್ಲ ಒಳ್ಳೆ ಶೀಲದಿಂದ ಕೂಡಿದವಳು ಅವಳು ನಡತೆ ಅಷ್ಟು ಚೆನ್ನಾಗಿದೆ ಮತ್ತೇನೆಂದರೆ ಏನೆಂದರೆ ಒಳ್ಳೆಯ ಗುಣಗಳು ಏನಿದೆಯೋ ಎಲ್ಲ ದ್ರೌಪದಿಯಲ್ಲಿದೆ ಅಂತ ಹೇಳ್ತಾಳೆ ದೃಪದರಾಜನ ಪುತ್ರಿ ಆಗಿರುವಂಥವಳು ಸತ್ಯವನ್ನು ನುಡಿಯುವಂಥವಳು ಅಂತ ಹೇಳ್ತಾಳೆ ಪತಿಲೋಕಾನ್ ಪುತ್ರಲೋಕಾನ್ ವೃಣ್ವಾನಾ ಸತ್ಯವಾದಿನಿ ತಾನು ತನ್ನ ತಂದೆ ಮನೆಯನ್ನು ಬಿಟ್ಟು ತನ್ನ ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಬಂದವಳು ಈಗಂತೂ ಎಲ್ಲಿ ನನಗೆ ಪ್ರಿಯರಾದ ಐದು ಮಕ್ಕಳನ್ನು ಬಿಟ್ಟು ಗಂಡನ ಹಿಂದೆ ಹೋದವಳು ಗಂಡಂದಿರೆಯ ಹಿಂದೆ ಹೋದವಳಿವಳು ಅಂತ ಹೇಳ್ತಾಳೆ ಹಾಂ ಇಂಥ ನನ್ನ ಆ ಐದು ಮಂದಿ ಮಕ್ಕಳಿರಬೇಕಾದ್ರೆ ಅವರ ಎದುರಿಗೆ ಅವಳಿಗೆ ಅವಮಾನ ಆಯ್ತಲ್ವಾ ಇದು ಮಾತ್ರ ನನಗೆ ಸಹಿಸ್ಕೊಳ್ಳಿಕ್ಕಾಗೋಲ್ಲ ಅಂತ ಹೇಳ್ತಾಳೆ ಎಷ್ಟು ಹೇಳ್ತಾಳೆ ಅಂತ ಹೇಳಿದರೆ ನನೂ ನಮ್ಮ ಕರ್ಮ ಬಿಶ್ಚುಕ್ಲೈಹಿ ಅಷ್ಟು ವಂತಿ ಸ್ತ್ರೀಯ ಸುಖಂ ಸುಖಂ ದ್ರೌಪದಿ ಚೇತ್ ತಥಾವೃತ್ತ ತಥಾವೃತ್ತ ನಾಷ್ಟುತೇ ಸುಖಮವ್ಯಯಂ ಒಂದೊಮ್ಮೆ ಶಾಸ್ತ್ರಗಳು ಹೇಳಿದ ಮಾತು ಸತ್ಯವಾಗಿದ್ದರೆ ಏನೆಂದರೆ ಹೆಣ್ಣು ಮಕ್ಕಳು ಒಳ್ಳೆಯ ನಡತೆ ಉಳ್ಳವರಾದರೆ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರಿಗೆ ಜೀವನದಲ್ಲಿ ಸುಖ ಸಿಗತ್ತೆ ಅಂತ ದ್ರೌಪದಿಗೆ ಈ ಮಾತು ಸತ್ಯವಾಗಲಿಲ್ಲ ಅಂತೇಳಿದರೆ ಶಾಸ್ತ್ರದಲ್ಲಿ ಹೇಳಿದ ಮಾತೇ ಸುಳ್ಳು ಅಂತ ಹೇಳ್ತಾಳೆ ಹೆಣ್ಮಕ್ಳಿಗೆ ಒಳ್ಳೆಯದು ಮಾಡಿದರೆ ಸುಖ ಸಿಗತ್ತೆ ಅಂತ ಹೇಳುವುದು ದ್ರೌಪದಿಗೊಂದಮ್ಮೆ ಈ ರೀತಿ ಆಗಲಿಲ್ಲ ಅಂದರೆ ಹೇಳಿದ್ರು ಸುಳ್ಳೇ ಅದು ಅಂತ ನಾನು ಹೇಳ್ತೇನೆ ಅಂತ ಹೇಳ್ತಾಳೆ ಯಾಕಂದರೆ ದ್ರೌಪದಿ ಆ ರೀತಿ ಇರುವಂಥವಳು ನನಗೆ ನಮೇ ಪ್ರಿಯ ದ್ರೌಪದಿಯ ನನಗೆ ಈ ದ್ರೌಪದಿಯ ಐದು ಮಕ್ಕಳನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ನನಗಿಷ್ಟ ಇಲ್ಲ ಐದು ಮಕ್ಕಳನ್ನು ಕಂಡ್ರೆ ಧರ್ಮರಾಜನ ಕಂಡರೆ ಇಷ್ಟೇ ಇಲ್ಲ ಭೀಮಸೇನನ್ನು ಕಂಡ್ರೆ ಇಷ್ಟೇ ಇಲ್ಲ ನಕುಲ ಸಹದೇವರನ್ನು ಕಂಡರೆ ಇಷ್ಟೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮೇ ದುಃಖತರಂ ಕಿಂಚಿತ್ ಭೂತಪೂರ್ವಂ ತಥೋಧಿಕಂ ಯಾವಾಗ ದ್ರೌಪದಿಯನ್ನು ಎಳ್ಕೊಂಡು ಬಂದಾಗ ಇವರೆಲ್ಲ ಸುಮ್ಮನೆ ಕೂತಿದ್ರಲ್ವ ಅದಕ್ಕೆ ಪ್ರತಿಯಾಗಿ ಏನೂ ಮಾಡಲಿಲ್ವಲ್ಲ ಅದರಿಂದ ಇವರು ಯಾರೂ ನನಗೆ ಇಷ್ಟ ಇಲ್ಲ ನನ್ನ ಜೀವನದಲ್ಲಿ ನನಗೆ ಆದಂತಹ ಅತ್ಯಂತ ದುಃಖದ ಘಟನೆ ಏನು ಅಂತ ಹೇಳಿದ್ರೆ ದ್ರೌಪದಿಯನ್ನು ಸಭೆ ಕಳ್ಕೊಂಡ್ಬಂದದ್ದು ಅಂತ ಹೇಳಿದ್ರು ತುಂಬ ದುಃಖದ ಘಟನೆ ನನಗದು ಅಂತ ಹೇಳ್ತಾಳೆ ಯಾಕಂತ ಹೇಳಿದ್ರೆ ಸ್ತ್ರೀಧರ್ಮಿಣೀಂ ದ್ರೌಪದೀಂ ಚೇತ್ ಶ್ವಶುರಾಣಾಂ ಸಮೀಪಕ ತನ್ನ ಧರ್ಮದಲ್ಲಿ ತಾನು ಯಾವತ್ತೂ ನಿರತಳಾಗಿರುವಂಥವಳು ಅಂತಹ ದ್ರೌಪದಿಯನ್ನು ಅವಳು ಅತ್ತೇ ಮಾವಂದ್ರಿರಬೇಕಾದ್ರೆ ಧೃತರಾಷ್ಟ್ರ ಗಾಂಧಾರಿ ನಾನು ಇರಬೇಕಾದ್ರೆ ಗಂಡಂದ್ರೆ ಇರಬೇಕಾದ್ರೆ ಮಕ್ಕಳು ಇರಬೇಕಾದ್ರೆ ಎಲ್ಲರೂ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಭೀಷ್ಮ ದ್ರೋಣ ಕೃಪಾ ಮುಂತಾದವರೆಲ್ಲರೂ ನೋಡುವಂತಹ ಸಂದರ್ಭದಲ್ಲಿ ನಾಯಿಯನ್ನು ಎಳ್ಕೊಂಡು ಬಂದಾಗ ದುಶ್ಯಾಸರ ದರ 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 ಎಳ್ಕೊಂಡು ಬಂದಲ್ಲ ಅದು ಒಂದು ವಸ್ತ್ರದಲ್ಲಿ ರ ರಜಸ್ವಲೆಯನ್ನು ತತ್ರೈವ ಇವ ಧೃತರಾಷ್ಟ್ರಸ ಮಹಾರಾಜ್ಯ ಬಾಕ್ಲಿಕ ಎಂತೆಂಥ ಎಂಟು ನೂರು ಸಾವಿರ ವರ್ಷದ ಮುದುಕರೆಲ್ಲ ಇದ್ದರು ಒಬ್ಬರೇ ಒಬ್ಬರು ಮಾತಾಡಿದ್ರ ಯಾರೂ ಮಾತಾಡಲಿಲ್ಲ ಅಂತ ಹೇಳ್ತಾಳೆ ಒಂದು ಮಾತು ಹೇಳ್ತಾಳೆ ತಸ್ಯಾಂ ಸಂಸದಿ ಸರ್ವೇಷಾಂ ಕ್ಷತ್ತಾರಂ ಪೂಜಯಾಮ್ಯಹಂ ಕೃಷ್ಣ ಅವತ್ತು ಆ ಸಭೆಯಲ್ಲಿ ನಾನು ಗೌರವಿಸುವುದು ಒಬ್ಬನನ್ನು ಮಾತ್ರ ಅಂತ ಹೇಳ್ತಾಳೆ ಅದೇ ವಿದುರನನ್ನು ವಿದುರ ಒಬ್ಬನನ್ನು ಮಾತ್ರ ನಾನು ಗೌರವಿಸ್ತೇನೆ ಯಾಕೆ ಅಂತ ಹೇಳಿದರೆ ಅವನೊಬ್ಬ ಎರಡೂ ಕೈಯನ್ನು ಎತ್ತಿ ಇದು ತಪ್ಪು 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 ಅಂತ ನುಡಿದವನು ಅವನು ಮಾತ್ರ ಒಂದು ಮಾತು ಹೇಳ್ತಾಳೆ ವೃತ್ತೇನ ಹಿ ಭವೇನಾರ್ಯಹ ನಧೇನೇ ನಧೇನೇನ ನ ವಿದ್ಯೆಯ ಕೃಷ್ಣ ಒಬ್ಬ ವ್ಯಕ್ತಿ ಯಾವತ್ತೂ ಪೂಜ್ಯನಾಗ್ತಾನೆ ಗೌರವಕ್ಕೆ ಯೋಗ್ಯನಾಗ್ತಾನೆ ಆ ಗೊತ್ತೊಂಡ ದುಡ್ಡಿನಿಂದಲ್ಲ ಅಂತ ಹೇಳ್ತಾಳೆ ದುಡ್ಡಿನಿಂದಲ್ಲ ಅವನು ವಿದ್ಯೆಯಿಂದ ಅಲ್ಲ ಮತ್ತು ಕೇವಲ ಅವನ ನಡವಳಿಕೆಯಿಂದ ಅವತ್ತು ಗೊತ್ತಾಯಿತು ಭೀಷ್ಮಾಚಾರ್ಯರಿಗೆ ಅಷ್ಟು ವಿದ್ಯೆ ಇದ್ದರೆ ಐನೂರಿಪ್ಪತ್ತೈದು ವರ್ಷ ಕಲ್ತಿದ್ದಾರೆ ಒಂದು ಹೆಣ್ಣಿಗೆ ಅವಮಾನ ಆಗಬೇಕಾದ್ರೆ ಮಾತಾಡ್ಲಿಕ್ಕಾಗಲಿಲ್ಲ ದ್ರೋಢಾಚಾರ್ಯರು ಹೇಳಿ ಕೇಳಿ ಬ್ರಾಹ್ಮಣರು ಧರ್ಮದ ಬಗ್ಗೆ ಹೇಳುವರು ದ್ರೌಪದಿಗೆ ಅವಮಾನ ಆಗಿದರೆ ಒಂದು ಮಾತಾಡಲಿಕ್ಕಾಗಲಿಲ್ಲ ಅವತ್ತು ಇವರೆಲ್ಲ ಎಲ್ಲ ಹೋದರು ಹೇಳಿ ಕೇಳಿ ಶೂದ್ರ ಪಿದುರ ಜಾತಿಯಲ್ಲಿ ಶೂದ್ರ ಮತ್ತು ಅಧಿಕಾರದಲ್ಲಿ ಬರೀ ಒಬ್ಬ ಮಂತ್ರಿ ಆದರೆ ಅವತ್ತು ತಾನು ಧೈರ್ಯದಿಂದ ಅದು ತಪ್ಪು 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 ಎಂದು ಎರಡೂ ಕೈಯನ್ನು ಮೆತ್ತಿ ಹೇಳಿ ಹೇಳಿದಾನೆ ಅಂತ ಹೇಳ್ತಾಳೆ ದ್ರೌಪದಿ ತಸ್ಯ ಕೃಷ್ಣ ಮಹಾಬುದ್ಧೇ ಗಂಭೀರಸ್ಯ ಮಹಾತ್ಮನಃ ಲೋಕಾನ್ ಲೋಕಾನ್ವಿಷ್ಟಭ್ಯ ತಿಷ್ಠತಿ ನಿಜವಾಗಲೂ ಕೂಡ ಅವತ್ತು ಆ ವಿದುರ ಮಾತಾಡಿದ್ದೇನಿದೆ ಆ ಮಹಾತ್ಮ ಅಂದರೆ ಅವಳು ಹೇಳುದು ವಿದುರನಿಗೆ ಆ ವಿದುರನ ಮಾತುಗಳೇನಿದೆ ಅದು ಇಡೀ ಭೂಮಿಯನ್ನು ಅಲಂಕರಿಸಿತು ಅಂತ ಹೇಳ್ತಾಳೆ ವಿದುರನ ಮಾತು ಇಡೀ ಭೂಮಿಗೆ ಅಲಂಕಾರ ಪ್ರಾಯವಾಗಿರುವಂಥದ್ದದು ಇನ್ಯಾರು ಮಾತಾಡಿದರು ಕೃಷ್ಣವತ್ತು ಯಾರೂ ಮಾತಾಡಲಿಲ್ಲ ಅಂತ ಹೇಳ್ತಾಳೆ ಅಂಥ ನಾನು ಎಷ್ಟು ದುಃಖವನ್ನು ಪಟ್ಟಿದ್ದೇನೆ ನನ್ನ ಮಕ್ಕಳನ್ನು ಕಳ್ಕೊಂಡು ಅಂತ ಹೇಳಿ ದ್ರಾ ಕುಂತಿ ಕೃಷ್ಣನ ಮುಂದೆ ಗಳಗಳಗಳಗಳ ಅಳ್ತಾಳೆ ಕೃಷ್ಣ ಅವಳಿಗೆ ಸಾಂತ್ವನವಾದ ಮಾತನ್ನು ಹೇಳ್ತಾನೆ ಸಮಾಧಾನ ಪಡಿಸ್ತಾನೆ ಆಮೇಲೆ ಕೃಷ್ಣ ಅಲ್ಲಿಂದ ಕುಂತಿಯ ಮನೆಯಿಂದ ಹೊರಟ ಅಲ್ಲಿ ದುರ್ಯೋಧನನ ಮನೆ ದುರ್ಯೋಧನ ಸ್ವಾಗತ ಮಾಡಲಿಕ್ಕೆ ಆಯ್ತಾ ಇದ್ದಾನೆ ದುರ್ಯೋಧನ ಮನೆಗೆ ಕೃಷ್ಣ ಹೋಗಿ ಅಲ್ಲಿ ಏನು ಮಾತಾಡ್ತಾನೆ ದುರ್ಯೋಧನನ ಬಳಿ ಇದೆಲ್ಲ ಮುಂದೆ ಬಹಳ ಸುಂದರವಾಗಿರುವಂತಹ ವಿಷಯಗಳು ಅದೇನಂತ ಮುಂದೆ ಮಹಾಭಾರತ ತಿಳಿಸ್ತದೆ ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಮಹಾಭಾರತದ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ